Good morning, students. Today we are going to discuss the fundamental unit of life, that is the cell basic unit of life, that is also called as fundamental unit of life antakkantadana ivattu chapter na navu illi discussion maartidivi. Illi first ge basic unit of life alli navu enen study maartta hogtivappa, ondu prokaryotic matte eukaryotic cells multicellular organisms alli hegide बेसिक यूनिट आफ लाइफ सेल मेम्ब्रेन मत सेल वाल बगे तुणीता होती सेल आर्गनल्स बंद क्लोरोप्लास्ट माइटोकांड्रिया वैक्यूल्स एंडोप्लास्मिक रेटिकुलम गाल्गे ऑपरेटर्स न्यूक्लियस बगे तुणीता होती मत अदे रीति क्रोमोसोम्स बेसिक स्ट्रक्चर ऐन मत क्रोमोसोम्स नंबर एस्टिदे अतक नावि नोड़ता होती फस्ट डिस्कवरी आफ् सेल अतक ना नोड़ता हम ऐनप डिस्कवरी आफ् सेल अंतर यार सेल कंडिड़ो फस्टे इन 1665 ಅಲ್ಲಿ ರಾಬರ್ಟ್ ಹುಕ್ ಅಂತಕಂತ ಒಬ್ಬ ವಿಜ್ಞಾನಿ ಏನು ಮಾಡಿದ ಇಂಗ್ಲಿಷ್ ವಿಜ್ಞಾನಿ ಇಂಗ್ಲಿಷ್ ಸೈಂಟಿಸ್ಟ್ ಅಂತ ಕರೀತಾ ಹೋಗ್ತಿ ಅವನು ಒಂದು ಥಿನ್ ಕಾರ್ಕ್ ಅಲ್ಲಿ ಒಂದು ಸಣ್ಣ ಕಂಪಾರ್ಟ್ಮೆಂಟ್ಸ್ ಇರತಕ್ಕಂತದನ್ನ ಒಂದು ಕ್ರೂಡ್ ಮೈಕ್ರೋಸ್ಕೋಪ್ ಅಲ್ಲಿ ಈ ರೀತಿ ಆಗಿರತಕ್ಕಂತ ಮೊದಲಿನ ಮೈಕ್ರೋಸ್ಕೋಪ್ ಈ ರೀತಿ ಇತ್ತು ಅದರಲ್ಲಿ ಅವನು ಒಂದು ಇದನ್ನ ಕಂಪಾರ್ಟ್ಮೆಂಟ್ಸ್ ಗಳನ್ನು ನೋಡಿದ ಸಣ್ಣ ಸಣ್ಣ ಕೋಡೆಗಳ ತರ ಇರತಕ್ಕಂತ ಈ ರೀತಿ ಆಗಿರತಕ್ಕಂತ ಒಂದು ಇದನ್ನ ಕಾರ್ಕ್ ಅಲ್ಲಿ ಅವನು ನೋಡ್ತಾ ಹೋದ ಅದನ್ನ ನೋಡ್ಬಿಟ್ಟು ಮತ್ತೆ ಅದು ಈ ಜೇನ್ ಗೂಡನ್ನು ನೋಡಿದಾಗ ಹೆಂಗ್ ಕಾಣ್ತಾ ಹೋಗುತ್ತೋ ಹನಿ ಕೂಂಬ್ ಲೈಕ್ ಸ್ಟ್ರಕ್ಚರ್ಸ್ ಈ ರೀತಿ ಒಂದು ಜೇನ್ ಗೂಡನ್ನ ಹನಿ ಇರ್ತಕ್ಕಂತ ಇದನ್ನ ಅವನು ಸ್ಟ್ರಕ್ಚರ್ಸ್ಗಳನ್ನ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ ನೋಡ್ಬಿಟ್ಟು ಅದಕ್ಕೆ ಹೆಸರನ್ನ ಅವನು ಕೊಟ್ಟ ಏನಪ್ಪ ಹೆಸರನ್ನ ಕೊಟ್ಟ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಎ ಸೆಲ್ಯುಲೆ ಅಂತಕ್ಕಂಥದ್ದನ್ನ ಅಥವಾ ಸೆಲ್ಸ್ ಅಂತಕ್ಕಂಥದ್ದನ್ನ ಹೆಸರನ್ನ ಕೊಟ್ಟ ಸೆಲ್ ಅಂದ್ರೆ ಅರ್ಥ ಏನು ಇಟ್ಸ್ ಎ ರೂಮ್ ಗ್ರೀಕ್ ಭಾಷೆಯಲ್ಲಿ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಸೆಲ್ ಅಂದ್ರೆ ಅದರ ಅರ್ಥ ಇಟ್ ಈಸ್ ಎ ರೂಮ್ ಅಂದ್ರೆ ಒಂದು ಕೋಣೆ ಅಥವಾ ಇಟ್ ಈಸ್ ಎನ್ ಕಂಪಾರ್ಟ್ಮೆಂಟ್ ಅಂತ ಕರಿತಾ ಹೋಗ್ತಿವಿ. ನೆಕ್ಸ್ಟ್ ಅದು ಆದ್ಮೇಲೆ ಇದನ್ನ ಸ್ಮಾಲ್ ಸ್ಟ್ರಕ್ಚರ್ಸ್ ಅಂದ್ರೆ ಎಲ್ಲಾ ಜೀವಿಗಳಲ್ಲೂ ಈ ರೀತಿಯಾಗಿರ್ತಕ್ಕಂಥ ಸೆಲ್ಸ್ ಇದಾವೆ ಅಂತ ಹೇಳ್ಬಿಟ್ಟು ಅವನು ರಾಬರ್ಟ್ ಹುಕ್ ಅಂತಕ್ಕಂಥನ ಹೇಳ್ದ. ಯಾರು ಕಂಡುಹಿಡಿದಿದ್ದು ಸೆಲ್ ಅಂತಕ್ಕಂಥದ್ದನ್ನ ಫಸ್ಟಿಗೆ ಅದರ ಹೆಸರನ್ನ ಹೇಳ್ಬಿಟ್ಟು ಅದನ್ನ ಇದು ಮಾಡಿದ್ದು ರಾಬರ್ಟ್ ಹುಕ್ ಅಂತಕ್ಕಂಥ ನಮಗಿಲ್ಲಿ ಹೇಳ್ತಾ ಹೋದ. ನೆಕ್ಸ್ಟ್ ಸೆಲ್ಲಿನ ಬಗ್ಗೆ ಹಿಸ್ಟ್ರಿ ನೋಡ್ತಾ ಹೋದ್ರೆ ಯಾರ್ಯಾರು ಏನೇನು ಕಂಡುಹಿಡಿದ್ರು ಯಾರ್ಯಾರು ಏನೇನು ಮಾಡ್ತಾ ಹೋದ್ರಪ್ಪ ಅಂತ ಹೇಳಿದ್ರೆ ಫಸ್ಟಿಗೆ ಸೆಲ್ ಕಂಡುಹಿಡಿದಿರತಕ್ಕಂಥ ವಿಜ್ಞಾನಿ ಇವನು ರಾಬರ್ಟ್ ಹುಕ್ ಅಂತಕ್ಕಂಥನು ಈ ವಿಜ್ಞಾನಿ ಕಂಡುಹಿಡಿತಾ ಹೋದ. ಯಾವಾಗ 1665 ನೆಕ್ಸ್ಟ್ 1674 ಒಂದು 21 ವರ್ಷ ಆದಮೇಲೆ ಈ ವಿಜ್ಞಾನಿ ಬಂದ ಆಂಟನ್ ವಾನ್ ಲಿವನ್ ಹಾಕ್ ಅಂತಕ್ಕಂಥದ್ದನ್ನು ಬಂದುಬಿಟ್ಟು ಲಿವಿಂಗ್ ಆರ್ಗ್ಯಾನಿಸಮ್ಸ್ ನ ಸ್ಟಡಿ ಮಾಡ್ತಾ ಹೋದ. ಫಸ್ಟ್ ಟೈಮು ಎಲ್ಲ ಜೀವಿಗಳು ಅದರಲ್ಲಿ ಈ ರೀತಿಯ ಸೆಲ್ಸ್ ಇದ್ದಾವೆ ಅವು ಜೀವಂತವಾಗಿದ್ದಾವೆ ಅಂತಕ್ಕಂಥದ್ದನ್ನು ಅವನು ತೋರಿಸ್ಕೊಡ್ತಾ ಹೋದ. ನೆಕ್ಸ್ಟ್ 1831 ಬಂದಾಗ ರಾಬರ್ಟ್ ಬ್ರೌನ್ ಅಂತಕ್ಕಂಥನು ಸೆಲ್ಲಿನ ಒಳಗಡೆ ಈ ರೀತಿ ಸೆಲ್ ಇದೆಯಪ್ಪ ಅಂತ ಹೇಳಿದ್ರೆ ಸೆಲ್ಲಿನ ಒಳಗಡೆ ಇನ್ನೊಂದು ಕೋಣೆ ಇದೆ ಅದನ್ನು ನಾವು ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಕಂಡುಹಿಡಿತಾ ಹೋದ. ಯಾರು ರಾಬರ್ಟ್ ಬ್ರೌನ್ ಅಂತಕ್ಕಂಥವ್ರು. ಅವರಾದ್ಮೇಲೆ ಇಬ್ಬರು ವಿಜ್ಞಾನಿಗಳು ಬಂದರು ಎಂ ಜೆ ಶೀಲ್ಡನ್ ಆ್ಯಂಡ್ ಸ್ವ್ಯಾನ್ ಅಂತಕ್ಕಂಥ ಇಬ್ಬರು ವಿಜ್ಞಾನಿಗಳು ಬಂದುಬಿಟ್ಟು 1838 ಮತ್ತು 39 ಸೆಲ್ ಥಿಯರಿ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಹೋದರು. ಅದಾದಮೇಲೆ 1855 ರೊಡಾಲ್ಫ್ ವಿರ್ಚೋ ಅಂತಕ್ಕಂಥ ವಿಜ್ಞಾನಿ ಬಂದುಬಿಟ್ಟು ಆಸ್ಮಾನಿ ಆಮ್ನಿಸ್ ಸೆಲ್ಯುಲಾ ಅಂತಕ್ಕಂಥದ್ದು ಹೌದಾ ಸೆಲ್ಯುಲಾ ಅಂದರೆ ಏನು ಅಂತಕ್ಕಂಥದ್ದನ್ನು ಅವನು ಡಿಫೈನ್ ಆಗಿ ಅದನ್ನು ಡಿಸ್ಕ್ರಿಪ್ಷನ್ ಮಾಡ್ತಾ ಹೋದೆ. ಇವರೆಲ್ಲರೂ ಕೂಡ ವಿಜ್ಞಾನಿಗಳು. ಫಸ್ಟು ರಾಬರ್ಟ್ ಹುಕ್ಕು ಅವನು ಫಸ್ಟಿಗೆ ಆ ಸೆಲ್ಲನ್ನು ಕಂಡುಹಿಡಿದಿರ್ತಕ್ಕಂಥನು ಮತ್ತು ಆ ಸೆಲ್ಸನ್ನು ಸ್ಟಡಿ ಮಾಡಿರ್ತಕ್ಕಂಥನು ಆಂಟೆನ್ ವಾನ್ ಲಿವನ್ ಹಾಕ್ ಅಂತಕ್ಕಂಥನು. ನೆಕ್ಸ್ಟು ಅದರೊಳಗಡೆ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ ಅಂತಕ್ಕಂಥದ್ದನ್ನು ರಾಬರ್ಟ್ ಬ್ರೌನು. ದೆನ್ ಅದಾದಮೇಲೆ ಸ್ಲೀಡನ್ ಮತ್ತು ಸ್ವಾನ್ ಅಂತಕ್ಕಂಥ ಇಬ್ಬರು ವಿಜ್ಞಾನಿ ಬಂದುಬಿಟ್ಟು ಸೆಲ್ ಥಿಯರಿ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಮತ್ತು ಈ ರುಡಾಲ್ಫ್ ವಿರ್ಚು ಅಂತಕ್ಕಂಥನು ಈ ಆಮ್ನಿಸ್ ಸೆಲ್ಯುಲಾ ಅಂತಕ್ಕಂಥದ್ದನ್ನು ಅಲ್ಲಿ ಡಿಸ್ಕ್ರಿಪ್ಷನ್ ಮಾಡ್ತಾ ಹೋದ. ನೆಕ್ಸ್ಟ್ ಬಂದ್ಬಿಟ್ಟು ಹಾಗಾದರೆ ವಾಟ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೇಡಪ್ ಆಫ್, ಹಾಗಾದರೆ ಜೀವ ಇರ್ತಕ್ಕಂಥ ಜೀವಿಗಳು ಎದರಿಂದ ಮಾಡಲ್ಪಟ್ಟಿದ್ದಾವೆ ಅಂತಕ್ಕಂಥ. ಹೇಗೆ ನಾವು ಬಿಲ್ಡಿಂಗನ್ನು ಕಟ್ಟಬೇಕಾದ್ರೆ ಹೇಗೆ ನಾವು ಇಟ್ಟಿಗೆಗಳನ್ನು ಬ್ರಿಕ್ಸ್ಗಳನ್ನು ಜೋಡಿಸ್ಬಿಟ್ಟು ಇದನ್ನು ಗೋಡೆಗಳನ್ನು ಕಟ್ತಾ ಹೋಗ್ತೀವೋ ಅದೇ ರೀತಿ ಜೀವ ಇರತಕ್ಕಂಥ ಜೀವಿಗಳು ಅದು ಇಲ್ಲಿ ನೋಡ್ರಿ ನಾವು ಹೆಂಗೆ ಇಟ್ಟಿಗೆಗಳನ್ನು ಜೋಡಿಸ್ಬಿಟ್ಟು ಮನೆ ಹೆಂಗೆ ಕಟ್ತಾ ಹೋಗ್ತೀವೋ ಅದೇ ರೀತಿಯೇ
ದೇವರು ಅಂತಕ್ಕಂಥ ಗಾಡ್ ಅಂತಕ್ಕಂಥ ಏನು ಮಾಡಿದ್ದಾನೆ, ಈ ಎಲ್ಲ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ಗಳನ್ನು ಒಂದು ಮೇಲೆ ಒಂದು ಒಂದರ ಮೇಲೆ ಒಂದು ಸೆಲ್ಸ್ಗಳನ್ನು ಜೋಡಿಸ್ಬಿಟ್ಟು ಆ ಜೀವಿಗಳಂತಕ್ಕಂಥದ್ದನ್ನು ತಯಾರು ಮಾಡ್ತಾ ಹೋಗಿದ್ದಾನೆ. ಇದನ್ನು ನಾವು ಬೇಸಿಂಗ್ ಆನ್ ದ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್, ಸಮ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಸಿಂಗಲ್ ಸೆಲ್ಸ್ ಆ್ಯಂಡ್ ಯೂನಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂತ ಕರಿತಾ ಹೋಗ್ತೀವಿ. ಎಕ್ಸಾಂಪಲ್ ಕ್ಲಮೆಡೋಮೊನಾಸ್, ಅಮೀಬಾ ಆ್ಯಂಡ್ ಪ್ಯಾರಮಿಸಮ್, ಅಂದರೆ ಏಕಕೋಶ ಜೀವಿಗಳು. ಅಂದರೆ ಎಷ್ಟು ಸೆಲ್ಸಿಂದ ಅದನ್ನು ಮಾಡಲ್ಪಟ್ಟಿದೆ, ಹೌದಾ, ಒಂದೇ ಸೆಲ್ಲಿಂದ ಮಾಡಲ್ಪಟ್ಟಿದ್ರೆ ಅದನ್ನು ಯೂನಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂತ ಕರಿತಾ ಹೋಗ್ತೀವಿ, ಅಥವಾ ಅದನ್ನು ಏಕಕೋಶ ಜೀವಿ ಸಿಂಗಲ್ ಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂತಲೂ ಹೇಳ್ತಾ ಹೋಗ್ತೀವಿ. ಅದಕ್ಕೆ ಉದಾಹರಣೆ ಎಕ್ಸಾಂಪಲ್ ಯಾವಪ್ಪ ಅಂದರೆ ಕ್ಲಮಡೋಮೊನಾಸು, ಅಮೀಬಾ ಮತ್ತು ಪ್ಯಾರಮಿಸು, ಇವೆಲ್ಲವೂ ಕೂಡ ಏಕಕೋಶ ಜೀವಿಗಳು. ಅದೇ ರೀತಿ ಒಂದಕ್ಕಿಂತ ಹೆಚ್ಚು, ಒಂದು ಸೆಲ್ಲಿಗಿಂತ ಹೆಚ್ಚು ಸೆಲ್ಸಿಂದ ತಯಾರು ಮಾಡಿರ್ತಕ್ಕಂಥವು ಇದ್ದರೆ ಅಂಥ ಜೀವಿಗಳಿಗೆ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂತ ಕರಿತಾ ಹೋಗ್ತೀವಿ. ಇರ್ರೆಸ್ಪೆಕ್ಟಿವ್ ಆಫ್ ಯೂನಿ ಸೆಲ್ಯುಲಾರ್ ಆರ್ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್, ದ ಸೆಲ್ಸ್ ಪರ್ಫಾರ್ಮ್ ಸಿಮಿಲರ್ ಬೇಸಿಕ್ ಫಂಕ್ಷನ್ಸ್ ಆಫ್ ದೇರ್ ಸರ್ವೈವಲ್. ಅದು ಏಕಕೋಶ ಜೀವಿ ಆಗಿರ್ಬೋದು, ಯೂನಿ ಸೆಲ್ಯುಲಾರ್ ಆಗಿರ್ಬೋದು, ಅಥವಾ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ ಆಗಿರ್ಬೋದು, ಎರಡರಲ್ಲೂ ಕೂಡ ಒಂದು ಸೆಲ್ ಅಂತಕ್ಕಂಥದ್ದು, ಒಂದು ಜೀವಕೋಶ ಅಂತಕ್ಕಂಥದ್ದು, ಅದು ತಾನು ಬದುಕೋದಕ್ಕೋಸ್ಕರ ಏನೇನು ಬೇಕೋ ಅವೆಲ್ಲ ಆ್ಯಕ್ಟಿವಿಟೀಸು ಎರಡರಲ್ಲೂ ಕೂಡ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಈ ಸೆಲ್ಸನ್ನು ಸ್ಟಡಿ ಮಾಡೋದಕ್ಕೆ ಏನೇನು ಸಾಧನಗಳು ಬೇಕು, ಗಾಡ್ಜೆಟ್ಸ್ ಅಂತಕ್ಕಂಥವು, ಏನೇನು ಉಪಕರಣಗಳು ಬೇಕು, ಗಾಡ್ಜೆಟ್ಸ್ ಅಂದರೆ ಉಪಕರಣಗಳು ಅಂತಕ್ಕಂಥವು ಏನೇನು ಬೇಕು. ಈ ಸೆಲ್ ಅಂತಕ್ಕಂಥದ್ದು ಬಹಳ ಚಿಕ್ಕದಾಗಿದೆ, ಅದನ್ನು ನಾವು ಸೆಲ್ಸ್ ಆರ್ ಟೂ ಸ್ಮಾಲ್ ಟು ಬಿ ಸೀನ್ ಬೈ ನೇಕೆಡ್ ಐ, ದೇ ಆರ್ ಸ್ಟಡೀಡ್ ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್ಸ್. ಅಂದರೆ ಜೀವಕೋಶ ಅಂತಕ್ಕಂಥದ್ದು ಜೀವಿಗಳೇ, ಇವಾಗ ಅಮೀಬಾ ಅಂತಕ್ಕಂಥದ್ದು ಬರಿಗಣ್ಣಿನಿಂದ ನೋಡೋಕ್ಕಾಗೋದಿಲ್ಲ ನಾವು, ಜೀವಿ ಆ ಏಕಕೋಶ ಜೀವಿನ ಬರಿಗಣ್ಣಿನಿಂದ ನೋಡೋಕ್ಕೇ ಆಗೋದಿಲ್ಲ ಅಂದಮೇಲೆ ಈ ಜೀವಕೋಶ ಹೆಂಗೆ ನೋಡೋಕ್ಕಾಗುತ್ತೆ ನಾವು? ಅದಕ್ಕೋಸ್ಕರನೇ ನಾವೇನು ಮಾಡ್ತಾ ಹೋಗ್ತೀವಿ, ಮೈಕ್ರೋಸ್ಕೋಪ್ಗಳನ್ನು ಬಳಸ್ಕೊಂಬಿಟ್ಟು ಮೈಕ್ರೋಸ್ಕೋಪ್ಗಳ ಮುಖಾಂತರ ನಾವು ಆ ಒಂದು ಜೀವಿಗಳನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ, ಆ ಸೆಲ್ಸನ್ನು ಜೀವಕೋಶಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಮೈಕ್ರೋಸ್ಕೋಪ್ಸ್ ಆರ್ ಹೈ ರೆಸಲ್ಯೂಷನ್ ಇನ್ಸ್ಟ್ರೂಮೆಂಟ್ಸ್ ದಟ್ ಆರ್ ಯೂಸ್ಡ್ ಫಾರ್ ಅಬ್ಸರ್ವಿಂಗ್ ಫೈನ್ ಡೀಟೇಲ್ಸ್ ಆಫ್ ವೆರಿ ಸ್ಮಾಲ್ ಆಬ್ಜೆಕ್ಟ್ಸ್. ಅಂದರೆ ಸಣ್ಣ ಸಣ್ಣ ವಸ್ತುಗಳನ್ನು ಕೂಡ ನಾವು ಬಹಳ ನೀಟಾಗಿ ನೋಡ್ತಾ ಹೋಗ್ಬೋದು, ಅದಕ್ಕೋಸ್ಕರನೇ ನಾವು ಮೈಕ್ರೋಸ್ಕೋಪನ್ನು ಬಳಸ್ತಾ ಹೋಗ್ತೀವಿ. ನೀರಿನಲ್ಲಿ ಏನಿದೆ ಮತ್ತು ಅದೇ ರೀತಿ ಸಣ್ಣ ಸಣ್ಣ ಕಣಗಳನ್ನು ನೋಡ್ತಕ್ಕಂಥದ್ದು, ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳನ್ನು ನೋಡೋದಕ್ಕೆ ಇದಕ್ಕೆಲ್ಲ ನಾವು ಬಳಸ್ತಾ ಹೋಗ್ತೀವಿ. ಮತ್ತು ರಕ್ತದಲ್ಲಿ ಏನೇನಿದೆ ಅಂತಕ್ಕಂಥದ್ದು, ಯಾಕಂದರೆ ಬರಿಗಣ್ಣಿನಿಂದ ನೋಡಿದಾಗ ರಕ್ತದಲ್ಲಿ ಏನೂ ಇಲ್ಲ ಅಂತ ಕಾಣುತ್ತದೆ, ಬರಿಗಣ್ಣಿನಿಂದ ನೋಡಿದಾಗ ಒಂದು ಸಣ್ಣ ಹನಿಯಲ್ಲಿ ಒಂದು ಹನಿ ನೀರಲ್ಲಿ ಏನೂ ಇಲ್ಲ ಅಂತ ಕಾಣುತ್ತೆ. ಆದರೆ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅದರಲ್ಲಿ ಎಷ್ಟೋ ಜೀವಿಗಳು ಇರ್ತಕ್ಕಂಥವು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಮೈಕ್ರೋಸ್ಕೋಪಲ್ಲಿ ಎರಡು ರೀತಿಯ ಮೈಕ್ರೋಸ್ಕೋಪ್ ಇದೆ, ಒಂದು ಲೈಟ್ ಮೈಕ್ರೋಸ್ಕೋಪ್ ಮ್ಯಾಗ್ನಿಫಿಕೇಶನ್ ರೇಂಜ್ ಅಂತಕ್ಕಂಥದ್ದು 100 to 1500 ಅಂತಕ್ಕಂಥದ್ದು, ಅದು ಇನ್ನೊಂದು ಇದು ನಾರ್ಮಲ್ ಮೈಕ್ರೋಸ್ಕೋಪ್ ಅಂತ, ಲೈಟ್ ಮೈಕ್ರೋಸ್ಕೋಪ್ ಅಂತ, ಇನ್ನೊಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಈ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ಮ್ಯಾಗ್ನಿಫಿಕೇಶನ್ ರೇಂಜ್ ಎಷ್ಟಿದೆ ಅಥವಾ 1 lakh to 5 lakhs. ಏನಪ್ಪ ಇದು ಮ್ಯಾಗ್ನಿಫಿಕೇಶನ್ ರೇಂಜು ಅಂದರೆ ಆ ಅಮೀಬಾ ಎಷ್ಟು ಅದರ ಗಾತ್ರ ಇದೆಯೋ ಆ ಗಾತ್ರನ ನಾವು ಇಲ್ಲಿ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅದು 100 times ದೊಡ್ಡದಾಗಿ ಕಾಣುತ್ತೆ, ಅಥವಾ 1,500 times ದೊಡ್ಡದಾಗೂ ಕೂಡ ನಾವು ನೋಡ್ಬೋದು. ಅವಾಗ ನೋಡಿದಾಗ ನಮಗೆ ಈ ಕಣ್ಣಿಗೆ ಕಾಣ್ತಾ ಹೋಗುತ್ತೆ. ಅದೇ ರೀತಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅದರ 1,000,000 times ದೊಡ್ಡದಾಗಿ ನಾವು ನೋಡ್ಬೋದು. 1 lakh to 5 lakh ಅದರ ಗಾತ್ರನ ದೊಡ್ಡದು ಮಾಡಿಬಿಟ್ಟು ನಾವು ಇಲ್ಲಿ ನೋಡ್ತಾ ಹೋಗೋದು. ಇಲ್ಲಿ ಸೆಲ್ಸನ್ನು ಸ್ಟಡಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವು? ಒಂದು ಲೈಟ್ ಮೈಕ್ರೋಸ್ಕೋಪು, ಇನ್ನೊಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಶೇಪ್ ಆ್ಯಂಡ್ ಸೈಜ್ ಆಫ್ ದಿ ಸೆಲ್ಸ್. ಶೇಪ್ ಆ್ಯಂಡ್ ಸೈಜ್ ಆಫ್ ಸೆಲ್ಸ್ ಆರ್ ವೇರಿ, ಬಟ್ ಆಲ್ ಆಫ್ ದೀಸ್ ಆರ್ ಅಲ್ಟಿಮೇಟ್ಲಿ ಡಿಟರ್ಮೈನ್ಡ್ ಬೈ ದ ಸ್ಪೆಸಿಫಿಕ್ ಫಂಕ್ಷನ್ಸ್. ಇಲ್ಲಿ ಸೆಲ್ಸಿನ ಶೇಪು ಮತ್ತು ಅದರ ಆಕಾರ ಮತ್ತು ಗಾತ್ರ ನೋಡಿದ್ರೆ ಒಂದು ಸೆಲ್ಲಿಗಿಂತ ಇನ್ನೊಂದು ಸೆಲ್ಲು ಬೇರೆ ಬೇರೆ ಆಗಿದೆ. ಅದರ ಗಾತ್ರ ಬೇರೆ ಥರ ಇದೆ, ಅದರ ಆಕಾರ ಬೇರೆ ಇದೆ, ಅದರ ಸೈಜು ಕೂಡ ಡಿಫ್ರೆಂಟ್ ಇದೆ, ಮತ್ತು ಅದರ ಸೈಜ್ ಶೇಪು ಕೂಡ ಡಿಫ್ರೆಂಟ್ ಆಗಿದೆ. ಸಮ್ ಸೆಲ್ ಕ್ಯಾನ್ ಚೇಂಜ್ ದೇರ್ ಶೇಪ್ಸ್ ಲೈಕ್ ಅಮೀಬಾ, WBC, ಬಟ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಹ್ಯಾವ್ ಆಲ್ಮೋಸ್ಟ್ ಫಿಕ್ಸ್ಡ್ ಶೇಪ್. ಗೊತ್ತಾಯ್ತ? ಇಲ್ಲಿ ಸ್ವಲ್ಪ ಸೆಲ್ಸ್ಗಳು ಅಮೀಬಾ ಇದೆ ಮತ್ತು ಅದೇ ರೀತಿ WBC ಇದೆ, ಇವು ತನ್ನ ಶೇಪನ್ನು ಆವಾಗಿಂದ ಆವಾಗಲೇ ಹೇಗೆ ಬೇಕಾದರೂ ಬದಲಾವಣೆ ಮಾಡ್ಕೊಳ್ತಾ ಹೋಗ್ತವೆ. ಆದರೆ ಬೇರೆ ಸೆಲ್ಸ್, ಪ್ಲ್ಯಾಂಟ್ಸಿನ ಸೆಲ್ಸು ಮತ್ತು ಅನಿಮಲ್ಸಿನ ಸೆಲ್ಸು ಅದರ ಶೇಪು ಹಾಗೆ ಉಳ್ಕೊಳ್ತಾ ಹೋಗ್ತದೆ. ಓಕೆನಾ? ಸ್ಮಾಲೆಸ್ಟ್ ಸೆಲ್ಸ್,
ಬಹಳ ಚಿಕ್ಕದಾಗಿರ್ತಕ್ಕಂಥ ಸೆಲ್ ಅಂತ ಹೇಳಿದ್ರೆ ಅದನ್ನು ನಾವು ಮೈಕೋಪ್ಲಾಸ್ಮಾ ಅಂತ ಕರಿತಾ ಹೋಗ್ತೀವಿ. ಬಹಳ ಚಿಕ್ಕದಾಗಿರ್ತಕ್ಕಂಥ ಸ್ಮಾಲೆಸ್ಟ್ ಅದನ್ನು. ಲಾರ್ಜೆಸ್ಟ್ ಸೆಲ್ ಅಂತ ಹೇಳಿದ್ರೆ ಆಸ್ಟ್ರಿಚಿನ ಎಗ್. ಆಸ್ಟ್ರಿಚ್ ಪಕ್ಷಿ ನೋಡಿದಿರಲ್ಲ, ಅದರ ಒಂದು ಮೊಟ್ಟೆ ಇದೆಯಲ್ಲ, ಆ ಮೊಟ್ಟೆ ಒಂದೇ ಸೆಲ್ಲಿಂದ ಆಗಿರ್ತಕ್ಕಂಥದ್ದು. ಅದು ಏನಾಗಿದೆ, ಅದು ಲಾರ್ಜೆಸ್ಟ್ ಸೆಲ್ ಅಂತ ಕರಿತಾ ಹೋಗ್ತೀವಿ. ಬಹಳ ದೊಡ್ಡದಾಗಿರ್ತಕ್ಕಂಥ ಸೆಲ್ ಅದು. ಚಿಕ್ಕದು ಮೈಕೋಪ್ಲಾಸ್ಮಾ, PPLO ಅಂತಲೂ ಕರಿತಾ ಹೋಗ್ತೀವಿ. ಅದೇ ರೀತಿ ಲಾಂಗೆಸ್ಟ್ ಸೆಲ್, ಉದ್ದ ಇರ್ತಕ್ಕಂಥ ಸೆಲ್ ಯಾವುದಪ್ಪ ಅಂತ ಹೇಳಿದ್ರೆ ನರ್ವ್ ಸೆಲ್ ಅಂತ ಹೇಳ್ತಾರೆ. ಲಾರ್ಜೆಸ್ಟ್ ಸೆಲ್ ಆಸ್ಟ್ರಿಚಿನ ಎಗ್, ಸ್ಮಾಲೆಸ್ಟ್ ಸೆಲ್ ಮೈಕೋಪ್ಲಾಸ್ಮಾ, ಅದೇ ರೀತಿ ಲಾಂಗೆಸ್ಟ್ ಅನಿಮಲ್ ಸೆಲ್ ಅಂತ ಹೇಳಿದ್ರೆ ಅದು ನರ್ವ್ ಸೆಲ್ ಅಂತ ಕರಿತಾ ಹೋಗ್ತೀವಿ. ಇದರ ಸೈಜನ್ನು ನಾವು ಹೆಂಗೆ ಅಳಿತಾ ಹೋಗ್ತೀವಪ್ಪ ಅಂದರೆ ಮೈಕ್ರೋಮೀಟರ್ಸಲ್ಲಿ ನೋಡ್ತಾ ಹೋಗ್ತೀವಿ, ಮೈಕ್ರಾನ್ಸಲ್ಲಿ ಇದನ್ನು ನೋಡ್ತಾ ಹೋಗ್ತೀವಿ. ದಟ್ ಈಸ್ 1000s of a millimeter. ಒಂದು ಮಿಲಿಮೀಟರಿನ ಒಂದು 1000 ಭಾಗಕ್ಕೆ ಒಂದು ಮೈಕ್ರಾನ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ, ಮೈಕ್ರೋಮೀಟರ್ ಅಂತ ಕರಿತಾ ಹೋಗ್ತೀವಿ. 1 millimeter ಅಂದರೆ 1 centimeter ಹತ್ತು ಮಿಲಿಮೀಟರ್ ಇರ್ತವೆ. ಅದರಲ್ಲಿ 1 millimeter 1000 ಭಾಗ ಮಾಡಿದರೆ ಆ ಒಂದು ಭಾಗಕ್ಕೆ, ಅದರ ಒಂದು ಭಾಗಕ್ಕೆ ನಾವು ಮೈಕ್ರಾನ್ ಅಂತ ಕರಿತಾ ಹೋಗ್ತೀವಿ. 1 micron ಅಂತ ಇಲ್ಲಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ರೆಡ್ ಬ್ಲಡ್ ಸೆಲ್ ಅಂತಕ್ಕಂಥದ್ದು ಇದೆ, ಮತ್ತು ಮಸಲ್ ಸೆಲ್ಸ್, ನಮ್ಮ ಮಸಲ್ಸಲ್ಲಿ ಇರ್ತಕ್ಕಂಥ ಕಾಂಡಗಳಲ್ಲಿರ್ತಕ್ಕಂಥದ್ದು, ಮತ್ತು ಲೀಫ್ ಪೋರಲ್ಲಿ ಇರ್ತಕ್ಕಂಥದ್ದು. ಲೀಫ್ ಪೋರ್ ಅಂತ ಹೇಳಿದ್ರೆ ಗಾರ್ಡ್ ಸೆಲ್ ಅಂತ ಕರಿತೀವಿ, ಇದನ್ನು ನಾವು ಸ್ಟೊಮ್ಯಾಟಾ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ನರ್ವ್ ಸೆಲ್, ನರಗಳಲ್ಲಿ ಇರ್ತಕ್ಕಂಥ ಸೆಲ್ಸ್ಗಳು, ಮತ್ತು ಡಯಾಟಮ್ ಅಂತಕ್ಕಂಥ ಆ ಸೆಲ್ಸಲ್ಲಿ ಇರ್ತಕ್ಕಂಥದ್ದು, ಮತ್ತು ಪ್ಯಾರಾನಿಸಿಯಂ ನೋಡ್ರಿ, ಎಲ್ಲವೂ ಸೆಲ್ಸೇ, ಆದರೆ ಅದರ ಆಕಾರ ಅಂತಕ್ಕಂಥದ್ದು ಒಂದು ಏನಾಗಿದೆ, ಚಪ್ಪಟೆ ಥರ ಇದೆ, ಇನ್ನೊಂದು ಉದ್ದ ಉದ್ದ ಇದ್ದಾವೆ, ಇನ್ನೊಂದು ಈ ರೀತಿ ಹರಡ್ಕೊಂಡಿದೆ, ಇನ್ನೊಂದು ಒಂಥರ ಬೀನ್ ಶೇಪ್ ಇದೆ, ಇನ್ನೊಂದು ನಕ್ಷತ್ರದ ಆಕಾರದಲ್ಲಿದೆ, ಇನ್ನೊಂದು ಚಪ್ಪಟೆಯಾಗಿ ಡಂಬಲ್ ಶೇಪ್ ಥರ ಕಾಣ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ಡಿಫ್ರೆಂಟ್ ಶೇಪ್ಸನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ದೆನ್ ದ ಸ್ಕೇಲ್ ಆಫ್ ಲೈಫ್ ಅಂತ ಕರಿತಾರೆ. ಸ್ಕೇಲ್ ಆಫ್ ಲೈಫ್ ಅಂತ ಹೇಳಿದ್ರೆ ಯಾವ ಸೆಲ್ಸು ಎಷ್ಟೆಷ್ಟು ಮೈಕ್ರೋಮೀಟರ್ಸಲ್ಲಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಆಟಮ್ಸ್ ಅಂತ ಹೇಳಿದ್ವಿ ನಾವು, ಆಟಮ್ಸ್ ಅಂತ ಹೇಳಿದ್ರೆ ದಟ್ ಈಸ್ 0.1 nanometer ಇದ್ದಾವೆ. ಓಕೆನಾ, ಆಟಮ್ಸ್ ಅಂತಕ್ಕಂಥವು 0.1. ಸ್ಮಾಲ್ ಮಾಲಿಕ್ಯೂಲ್ಸ್ ಅಂತಕ್ಕಂಥವು 1 nanometer ರೇಂಜಲ್ಲಿ ಬರ್ತಾ ಹೋಗ್ತವೆ. ಅದೇ ರೀತಿ ಲಿಪಿಡ್ಸು, ಪ್ರೋಟೀನ್ಸ್ ಇವೆಲ್ಲ ಬೇಡ. ನೆಕ್ಸ್ಟ್ ಇಲ್ಲಿ ನಾವು ಮೇನ್ ಬಂದಾಗ ಬ್ಯಾಕ್ಟೀರಿಯೋ ಫೇಜ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ, ಬ್ಯಾಕ್ಟೀರಿಯೋ ಫೇಜ್ ಅಂತಕ್ಕಂಥವು 100 nanometer ಸಿಗ್ತಾ ಹೋಗ್ತವೆ. ಅದೇ ರೀತಿ ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥವು 1 micrometer ಅಂತಕ್ಕಂಥವು ಸಿಗ್ತವೆ. ಇಲ್ಲಿ ಸೆಲ್ಸನ್ನು ತಗೊಂಡ್ರೆ ನಮಗೆ 10 micrometer 100 micrometer ಬರ್ತಕ್ಕಂಥವು ಸೆಲ್ಸ್ ಅಂತಕ್ಕಂಥವು. ನೋಡ್ರಿ, ಇಲ್ಲಿ ಸೆಲ್ಸ್ ಇದೆ, ಪ್ಲಾಂಟ್ ಸೆಲ್ಲು ಮತ್ತು ಅನಿಮಲ್ ಸೆಲ್ ಅಂತಕ್ಕಂಥವು 10 micrometer 100 micrometer ಇರ್ತಕ್ಕಂಥ ಅದರ ಸೈಜ್ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ನಾವು ಒಂದು ಫಿಶಿನ ಎಗ್ ತಗೊಂಡ್ರೆ, ಫಿಶಿನ ಎಗ್ ತಗೊಂಡ್ರೆ 1 millimeter ಅಂದರೆ ಎಷ್ಟು, 1 centimeter 10 ಇರ್ತವೆ, ಅದರಲ್ಲಿ 1 ತೊಗೊಂಡ್ರೆ ಅದನ್ನು 1 millimeter ಅಷ್ಟು ತೂಕ, ಅಷ್ಟು ಸೈಜ್ ಅಂತಕ್ಕಂಥದ್ದು ಫಿಶ್ ಎಗ್ಗಿಂದ ನೋಡ್ತಾರೆ. ಪ್ಲಾಂಟ್ ಮತ್ತು ಅನಿಮಲ್ ಸೆಲ್ಸನ್ನು ಇವೆಲ್ಲವನ್ನು ಕೂಡ ನಾವು ನೋಡ್ಬೋದು. ಬ್ಯಾಕ್ಟೀರಿಯಾ, ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್, ಫಿಶ್ ಎಗ್ ಇವೆಲ್ಲವನ್ನು ಕೂಡ ಲೈಟ್ ಮೈಕ್ರೋಸ್ಕೋಪಲ್ಲಿ ನೋಡ್ಬೋದು. ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಇಷ್ಟೇನಿದಾವಲ್ಲ, ಇವನ್ನ ನಾವು ಲೈಟ್ ಮೈಕ್ರೋಸ್ಕೋಪಲ್ಲಿ ನೋಡೋಕ್ಕಾಗೋದಿಲ್ಲ. ಯಾವುದೋ ಈ ಬ್ಯಾಕ್ಟೀರಿಯಾ ಬಿಟ್ಟು ಕ್ಲೋರೋಪ್ಲಾಸ್ಟು ಇವೆಲ್ಲ ಇದಾವಲ್ಲ, ಕ್ಲೋರೋಪ್ಲಾಸ್ಟು, ಬ್ಯಾಕ್ಟೀರಿಯೋ ಫೇಜು, ಲಿಪಿಡ್ಸು, ಪ್ರೋಟೀನ್ಸು, ಸ್ಮಾಲ್ ಮಾಲಿಕ್ಯೂಲ್ಸ್, ಆಟಮ್ಸ್, ಇವೆಲ್ಲವೂ ಕೂಡ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನಾವು ನೋಡಬೇಕಾಗತ್ತೆ. ಬೇರೆದರಲ್ಲಿ ನಾರ್ಮಲ್ ಲೈಟ್ ಮೈಕ್ರೋಸ್ಕೋಪಲ್ಲಿ, ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದರ ಸೈಜ್ ಅಂತಕ್ಕಂಥದ್ದು ಚಿಕ್ಕದಾಗಿದೆ. ಇಲ್ಲಿ ನಾವು ಇಲ್ಲಿ ನೋಡಿದಾಗ, ಲೈಫನ್ನು ನೋಡಿದಾಗ, ಅಂದರೆ ಒಂದು ಫಿಶ್ ಎಗ್ಗನ್ನು ತಗೊಂಡಾಗ ಅದರ ಸೈಜ್ ಅಂತಕ್ಕಂಥದ್ದು 1 millimeter ಇದೆ. ಅದೇ ರೀತಿ ಹಮ್ಮಿಂಗ್ ಬರ್ಡನ್ನು ತಗೊಂಡ್ರೆ, ಒಂದು ಸಣ್ಣದಾಗಿರ್ತಕ್ಕಂಥ ಪಕ್ಷಿ, ಆ ಪಕ್ಷಿನ ತಗೊಂಡ್ರೆ ಅದರ ಸೈಜ್ ಅಂತಕ್ಕಂಥದ್ದು 0.1 meter ಅಂತಕ್ಕಂಥದ್ದು ಇದೆ. ಅದೇ ರೀತಿ ಮನುಷ್ಯನ ತಗೊಂಡ್ರೆ 1 meter ಅಂತಕ್ಕಂಥದ್ದು ಮನುಷ್ಯನ ಒಂದು ಸೈಜ್ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಅದೇ ಬ್ಲೂ ವೇಲನ್ನು ತಗೊಂಡ್ರೆ 10 meter ಇದೆ ಅದರ ಸೈಜ್ ಅಂತಕ್ಕಂಥದ್ದು. ಅದೇ ರೀತಿ ಕ್ಯಾಲಿಫೋರ್ನಿಯಾ ರೆಡ್ ವುಡ್ ಅಂತಕ್ಕಂಥದ್ದು ಒಂದು ದೊಡ್ಡ ಮರ, ಇದನ್ನು ತಗೊಂಡ್ರೆ 100 meter ಇರತಕ್ಕಂಥ ಅದರ ಸೈಜನ್ನು ನೋಡ್ತಾ ಹೋಗ್ತೀವಿ. ಇದೆಲ್ಲವೂ ಕೂಡ ಬೇರೆ ಬೇರೆ ಜೀವಿಗಳು ಇರ್ತಕ್ಕಂಥ ಅದರ ಸೈಜನ್ನು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಯೂನಿಸೆಲ್ಯುಲಾರು ಮತ್ತು ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸಿಗೆ ಏನಪ್ಪ ವ್ಯತ್ಯಾಸ ಅಂತಕ್ಕಂಥದ್ದು. ಹೌದಾ, ಇದು ಒಂದು ಯೂನಿಸೆಲ್ಯುಲಾರ್, ಇಲ್ಲಿ ನಾವು ಭಾಗ ಮಾಡಿದ್ದೇವೆ. ಇದೆಲ್ಲವೂ ಕೂಡ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರ್ಸು. ಈ ಕಡೆಯಲ್ಲಿ ಇರ್ತಕ್ಕಂಥವೆಲ್ಲ ಮಲ್ಟಿಸಮ್, ಇದು ಈ ಕಡೆ ಒಂದು ಯೂನಿಸೆಲ್ಯುಲಾರ್, ಈ ಕಡೆ ಮಲ್ಟಿಸೆಲ್ಯುಲರ್. ಯೂನಿಸೆಲ್ಯುಲಾರ್ ಇಟ್ ಈಸ್ ಮೇಡ್ ಅಪ್ ಆಫ್ ಸಿಂಗಲ್ ಸೆಲ್, ಒಂದೇ ಏಕ ಜೀವಕೋಶದಿಂದ ಆಗಿರ್ತಕ್ಕಂಥ.
ಇಟ್ ಈಸ್ ಮೇಡ್ ಅಪ್ ಆಫ್ ಮೆನಿ ನಂಬರ್ ಆಫ್ ಸೆಲ್ಸ್. ಇವು ಮಲ್ಟಿ ಸೆಲ್ಯುಲಾರ್ಸ್ಗಳು ಬಹಳಷ್ಟು ಸೆಲ್ಸಿಂದ ಮಾಡಲ್ಪಟ್ಟಿದ್ದಾವೆ. ಯೂನಿಸೆಲ್ಯುಲಾರು ಸಿಂಗಲ್ ಸೆಲ್ನಿಂದ ಆಗಿದೆ. ಸಿಂಗಲ್ ಸೆಲ್ ಏಬಲ್ ಟು ಪರ್ಫಾರ್ಮ್ ಆಲ್ ದ ಲೈಫ್ ಪ್ರೊಸೆಸಸ್ ಲೈಕ್ ಒಬ್ಟೈನಿಂಗ್ ಫುಡ್, ರೆಸ್ಪಿರೇಷನ್, ಎಕ್ಸ್ಕ್ರೀಷನ್, ಗ್ರೋತ್ ಅಂಡ್ ರೀಪ್ರೊಡಕ್ಷನ್. ಇದೊಂದೇ ಸೆಲ್ ಏನು ಮಾಡ್ತಾ ಹೋಗುತ್ತೆ, ಎಲ್ಲ ಆ್ಯಕ್ಟಿವಿಟೀಸನ್ನು ಮಾಡುತ್ತೆ. ಅಂದರೆ ತಾನು ಬದುಕಲಿಕ್ಕೆ, ತಾನು ಜೀವಂತವಾಗಿರೋದಕ್ಕೆ ಏನೇನು ಬೇಕು ಅದಕ್ಕೆ ಆಹಾರ ಬೇಕು ಅದೇ ತಗೊಳುತ್ತೆ. ರೆಸ್ಪಿರೇಷನ್ ಉಸಿರಾಡುತ್ತೆ, ಎಕ್ಸ್ಕ್ರೀಷನ್ ವಿಸರ್ಜನೆ ಮಾಡಬೇಕು, ವಿಸರ್ಜನಾ ಕ್ರಿಯೆ ಮಾಡುತ್ತೆ. ಮತ್ತು ಗ್ರೋತ್ ಆ್ಯಂಡ್ ರೀಪ್ರೊಡಕ್ಷನ್, ತಾನೂ ಬೆಳೀತತೆ ಮತ್ತು ಅದರಿಂದ ಇನ್ನೊಂದು ಜೀವಿಗಳು ಕೂಡ ಹುಟ್ಟುತ್ತಾ ಹೋಗ್ತವೆ. ಇವೆಲ್ಲವೂ ಕೂಡ ಏನು ಮಾಡ್ತದವೆ, ಈ ಏಕಕೋಶ ಜೀವಿಗಳು. ಇಲ್ಲಿ ಮಲ್ಟಿ ಸೆಲ್ಯುಲರಲ್ಲಿ ಸೆಲ್ಸ್ ಹ್ಯಾವ್ ಸಿಮಿಲರ್ ಬೇಸಿಕ್ ಸ್ಟ್ರಕ್ಚರ್ ಆ್ಯಂಡ್ ಸಿಮಿಲರ್ ಬೇಸಿಕ್ ಲೈಫ್ ಆ್ಯಕ್ಟಿವಿಟೀಸ್. ಎಲ್ಲ ಸೆಲ್ಸ್ಗಳು ಏನಾಗಿದ್ದಾವೆ, ಒಂದೇ ರೀತಿಯಾಗಿರ್ತಕ್ಕಂಥ ಸ್ಟ್ರಕ್ಚರ್ ಹೊಂದಿದ್ದಾವೆ, ಮತ್ತು ಬೇಸಿಕ್ ಲೈಫ್ ಆ್ಯಕ್ಟಿವಿಟೀಸಿಗೆ ಏನೇನು ಬೇಕೋ ಅವರೆಲ್ಲರೂ ಸೇರಿಕೊಂಡು ಆ್ಯಕ್ಟಿವಿಟೀಸನ್ನು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಅಗ್ರಿಗೇಟೆಡ್ ಟು ಫಾರ್ಮ್ ಡಿಫ್ರೆಂಟ್ ಟಿಶ್ಯೂಸ್. ಬೇರೆ ಬೇರೆ ಶೇಪ್ ಆಗಿರ್ತಕ್ಕಂಥ, ಬೇರೆ ಬೇರೆ ಶೇಪ್ ಇರತಕ್ಕಂಥ, ಇವಾಗ ನರ್ವ್ ಸೆಲ್ಸ್ ಅಂತ ಹೇಳಿದ್ವಿ, ನರ್ವ್ ಸೆಲ್ಸ್ ಎಲ್ಲ ಸೇರ್ಕೊಂಡು ಏನಾಗಿದೆ, ನರ್ವಸ್ ಸಿಸ್ಟಮ್ ಅಂತಕ್ಕಂಥದ್ದಾಗಿದೆ. ಅದೇ ರೀತಿ ಮಸಲ್ ಸೆಲ್ಸ್ ಎಲ್ಲ ಸೇರ್ಕೊಂಡು ಮಸಲ್ಸ್ ಆಗಿದ್ದಾವೆ. ಮತ್ತು RBC WBCಗಳೆಲ್ಲ ಸೇರ್ಕೊಂಡು ಸರ್ಕ್ಯುಲೇಟ್ರಿ ಸಿಸ್ಟಮಿನ ಒಂದು ಬ್ಲಡ್ ಅಂತಕ್ಕಂಥದ್ದಾಗಿದೆ. ಈ ಆ ರೀತಿ ಯೂನಿಸೆಲ್ಯುಲರ್ ಆರ್ಗನಿಸಮಲ್ಲಿ ಇಲ್ಲ. ಇಲ್ಲಿ ಕೆನಾಟ್ ಬಿ ಡಿವೈಡೆಡ್ ಇಂಟು ಸೆಲ್ಸ್, ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಎ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಇಲ್ಲಿ ಸೆಲ್ಸ್ನ ಡಿವೈಡ್ ಮಾಡೋಕ್ಕೆ ಬರೋದಿಲ್ಲ ನಾವು ಯೂನಿಸೆಲ್, ಯಾಕಂದರೆ ಇರೋದು ಒಂದೇ ಏಕಕೋಶ ಜೀವಿ. ಇಲ್ಲಿ ಮಲ್ಟಿ ಸೆಲ್ಯುಲಾರಲ್ಲಿ ಇವನ್ನ ಡಿವೈಡ್ ಮಾಡ್ಬೋದು. ಇಲ್ಲಿ ಟಿಶ್ಯೂಸ್ ಫಾರಮ್ ಆರ್ಗನ್ಸ್ ಆ್ಯಂಡ್ ಆರ್ಗನ್ಸ್ ಗಿವ್ ರೈಸ್ ಟು ಆರ್ಗನ್ ಸಿಸ್ಟಮ್. ಒಂದೇ ರೀತಿಯಾಗಿರ್ತಕ್ಕಂಥ ಟಿಶ್ಯೂಸ್, ವಾರಿಟ್ ಟಿಶ್ಯೂ ಅಂದ್ರೆ ಏನು, ಒಂದೇ ರೀತಿಯಾಗಿರ್ತಕ್ಕಂಥ ಸೆಲ್ಸಿನ ಒಂದು ಗುಂಪಿಗೆ ನಾವು ಟಿಶ್ಯೂ ಅಂತ. ಸೇಮ್ ಟೈಪ್ ಆಫ್ ಸೆಲ್ಸ್ ವಿಚ್ ಈಸ್ ಹ್ಯಾವಿಂಗ್ ಸೇಮ್ ಶೇಪ್ ಸ್ಟ್ರಕ್ಚರ್ ಆ್ಯಂಡ್ ಆರಿಜಿನ್ ಈಸ್ ಕಾಲ್ಡ್ ಟಿಶ್ಯೂ ಅಂತ ಕರೀತಾರೆ. ಒಂದೇ ರೀತಿಯಾಗಿರ್ತಕ್ಕಂಥ ಟಿಶ್ಯೂಗಳು ಸೇರ್ಕೊಂಡು ಒಂದು ಅಂಗ ಅಂತಕ್ಕಂಥದ್ದಾಗಿದೆ, ಆರ್ಗನ್ ಅಂತ ಕರಿತೀವಿ. ಈ ರೀತಿಯ ಅಂಗಗಳು ಸೇರ್ಕೊಂಡ್ಬಿಟ್ಟು ಏನಾಗಿದೆ, ಅಂಗಾಂಗ ಅಂತ ಕರಿತಾ ಹೋಗ್ತೀವಿ. ಇವು ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಸ್ಪೆಷಲ್ ಫಂಕ್ಷನನ್ನು ಮಾಡ್ತಾ ಹೋಗ್ತೀವಿ. ಇವಾಗ ನಾವು ನರ್ವಸ್ ಸಿಸ್ಟಮ್ ಅಂತ ತಗೊಳ್ತೀವಿ, ನರ್ವಸ್ ಸಿಸ್ಟಮ್ ಅಂತ ತಗೊಂಡ್ರೆ ಇಲ್ಲಿ ಬ್ರೈನು ಮತ್ತು ಎಲ್ಲ ನರಗಳೆಲ್ಲ ಸರತಾಗುತ್ತೆ, ಬ್ರೈನು ಸ್ಪೈನಲ್ ಕಾರ್ಡ್ ಇವೆಲ್ಲ. ಇದ್ರದ್ದು ಕೆಲಸ ಏನು, ಬರೀ ಮೆಸೇಜ್ಗಳನ್ನು ಕಳಿಸೋದು, ಮೆಸೇಜ್ಗಳನ್ನು ತಗೊಳ್ಳೋದು, ಈ ರೀತಿ ಮಾಡ್ತಾ ಹೋಗುತ್ತೆ. ಅದೇ ರೀತಿ ನಾವು ಹಾರ್ಟ್ ತಗೊಂಡ್ರೆ ಹಾರ್ಟ್ ಮತ್ತು ರಕ್ತದ ನಾಳಗಳು ಇವೆಲ್ಲ ಸೇರ್ಕೊಂಡು ಸರ್ಕ್ಯುಲೇಟ್ರಿ ಸಿಸ್ಟಮ್ ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಎಕ್ಸ್ಕ್ರೀಟ್ರಿ ಸಿಸ್ಟಮ್ ಅಂತ ತಗೊಂಡ್ರೆ ಎರಡು ಕಿಡ್ನಿ, ಯುರೇಟರು, ಯುರೆತ್ರ ಮತ್ತು ಯುರಿನರಿ ಬ್ಲಾಡರ್ ಇವೆಲ್ಲ ಸೇರ್ಕೊಂಡು ಒಂದು ಎಕ್ಸ್ಕ್ರೀಟ್ರಿ ಸಿಸ್ಟಮ್ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹೀಗೆ ಇಲ್ಲಿ ಸಪ್ರೇಟ್ ಸಪ್ರೇಟ್ ಮಾಡ್ತಾ ಹೋಗ್ತೀವಿ, ಆದರೆ ಯೂನಿಸೆಲ್ಯುಲರ್ ಆರ್ಗನಿಸಮ್ಸಲ್ಲಿ ಈ ರೀತಿ ಸಪ್ರೇಟ್ ಮಾಡೋದಿಲ್ಲ. ಯೂನಿಸೆಲ್ಯುಲರ್ ಆರ್ಗನಿಸಮ್ಸಲ್ಲಿ ಒಂದು ಅಮೀಬಾ ಅಂತಕ್ಕಂಥದ್ದು ಎಕ್ಸಾಂಪಲ್, ಇನ್ನೊಂದು ಪ್ಯಾರಾಮಿಸಿಯಂ ಅಂತಕ್ಕಂಥದ್ದು. ಇಲ್ಲಿ ಪ್ಲ್ಯಾಂಟ್ಸು, ಅನಿಮಲ್ಸು, ಫಂಗೈ ಇವೆಲ್ಲವೂ ಕೂಡ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ಅಂತ ಇಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಹೇಳಿದ್ವಿ, ಸೆಲ್ ಈಸ್ ಎ ಬೇಸಿಕ್ ಯೂನಿಟ್ ಆಫ್ ಲೈಫ್. ಅಂದರೆ ಇಟ್ ಪರ್ಫಾರ್ಮ್ಸ್ ಆಲ್ ಲೈಫ್ ಫಂಕ್ಷನ್ಸ್ ಲೈಕ್ ಇಂಟೇಕ್ ಆಫ್ ಫುಡ್ ಮೆಟೀರಿಯಲ್ಸ್, ಎಕ್ಸ್ಕ್ರೀಷನ್, ಮೆಟಬಾಲಿಸಮ್, ರೆಸ್ಪಿರೇಷನ್, ಇರಿಟ್ಯಾಬಿಲಿಟಿ ಅಂತ ಹೇಳಿದ್ರೆ, ಇವು ಯೂನಿಸೆಲ್ಯುಲರ್ ಆರ್ಗನಿಸಮ್ಸ್ಗಳು ತಾವು ಬದುಕಲಿಕ್ಕೆ ಏನೇನು ಬೇಕು ಅಂದರೆ ನಾನು ಹೇಳಿದ್ದೆ, ಅಂದರೆ ಆಹಾರನ ತಗೊಳ್ಳೋದು, ಅದನ್ನು ಜೀರ್ಣ ಮಾಡ್ಕೊಳ್ಳೋದು, ಅದನ್ನು ಎಕ್ಸ್ಕ್ರೀಷನ್ ಮಾಡೋದು, ಅದನ್ನು ಮೆಟಬಾಲಿಸಮ್ ಅಂದರೆ ಅದನ್ನು ತುಂಡು ಮಾಡಿಬಿಟ್ಟು ಅದನ್ನು ಜೀರ್ಣ ಮಾಡ್ಕೊಳ್ತಕ್ಕಂಥದ್ದು, ಉಸಿರಾಡ್ತಕ್ಕಂಥದ್ದು, ಇವೆಲ್ಲವೂ ಕ್ರಿಯೆಗಳನ್ನು ಆ ಒಂದೇ ಸೆಲ್ಸ್ಗಳು ಮಾಡ್ತಾ ಹೋಗ್ತವೆ. ಆದರೆ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸಲ್ಲಿ ಇಲ್ಲಿ ಏನಾಗ್ತಾ ಹೋಗುತ್ತೆ, ಒಂದೊಂದು ಕೆಲಸ ಒಬ್ಬೊಬ್ಬರಿಗೆ ಡಿವೈಡ್ ಆಗ್ತಾ ಹೋಗುತ್ತೆ. ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ಡಿವಿಷನ್ ಆಫ್ ಲೇಬರ್ ಅಂತ ಕರಿತಾವೆ. ಸೆಲ್ಸ್ ಯೂಶಲಿ ಪ್ರೊಸೆಸ್ ಎ ನಂಬರ್ ಆಫ್ ಕಾಂಪೊನೆಂಟ್ಸ್ ಕಾಲ್ಡ್ ಸೆಲ್ ಆರ್ಗನಲ್ಸ್. ಇಲ್ಲಿ ಸೆಲ್ಸಿನ ಒಳಗಡೆ ಎಲ್ಲರೂ ಕೂಡ ಒಂದೇ ಕೆಲಸ ಮಾಡೋದಿಲ್ಲ. ಅಂದರೆ ಸೆಲ್ಲಿನ ಸೆಲ್ಸಿನ ಒಳಗಡೆ ಹೋದಾಗ ಏನಾಗ್ತಾ ಹೋಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಅಂತಕ್ಕಂಥ. ಇಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡ್ತಕ್ಕಂಥ, ಒಂದು ಈಚ್ ಸೆಲ್ ಆರ್ಗನಲ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನಸ್, ದಟ್ ಈಸ್ ಕ್ಲಿಯರಿಂಗ್ ವೇಸ್ಟ್ ಮೆಟೀರಿಯಲ್, ಪ್ರೋಟೀನ್ ಸಿಂಥಸಿಸ್, ಲಿಪಿಡ್ ಸಿಂಥಸಿಸ್. ಅಂದರೆ ನಮಗೆ ಪ್ರೋಟೀನ್ಗಳು ತಯಾರಾಗಬೇಕು, ಒಬ್ಬರು ಕೆಲಸ ಮಾಡ್ತಾರೆ ಸೆಲ್ಸಿನ ಒಳಗಡೆ, ಮತ್ತೆ ಕೆಲಸ ಅಂತಕ್ಕಂಥ ಡಿವೈಡ್ ಆಗ್ತಾ ಹೋಗುತ್ತೆ. ಮತ್ತು ಅಲ್ಲಿ ಏನಾದರೂ ವೇಸ್ಟ್ ಉತ್ಪತ್ತಿ ಆಯಿತು ಅದನ್ನು ತಗೊಂಡು ಹೊರಗಡೆ ಹಾಕಬೇಕು, ಅದು ಬೇರೆಯವ್ರ ಕೆಲಸ. ಲಿಪಿಡ್ ಸಿಂಥಸಿಸ್ ಮಾಡಬೇಕಂದ್ರೆ ನಮಗೆ ಕೊಬ್ಬಿನ ಅಂಶ ತಯಾರು ಮಾಡಬೇಕು, ಅದನ್ನು ಇನ್ನೊಬ್ಬರು ಕೆಲಸ ಮಾಡ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಸೆಲ್ಲಿನ ಒಳಗಡೆ
ಸೆಲ್ ಅಂತ ಹೇಳಿದ್ವಿ ನಾವು. ಅಂದರೆ ಸೆಲ್ಸಲ್ಲಿ ಒಂದೇ ಏಕಕೋಶ ಜೀವಿ ಏನು ಮಾಡ್ತಾ ಹೋಗುತ್ತೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಕೆಲಸಗಳಂದರೆ ಆಹಾರ ತಗೊಳ್ಳೋದು, ಅದನ್ನು ಪುಡಿ ತುಂಡು ತುಂಡು ಮಾಡಿ ಅದನ್ನು ಜೀರ್ಣ ಮಾಡ್ಕೊಳ್ಳೋದು, ಅದನ್ನು ಮತ್ತೆ ವೇಸ್ಟ್ ಉತ್ಪತ್ತಿ ಆಗಿರೋದನ್ನು ಹೊರಗಡೆ ಹಾಕೋದು, ಅದನ್ನು ಜೀರ್ಣ ಮಾಡ್ಕೊಳ್ಳೋದು, ಮತ್ತೆ ಉಸಿರಾಡೋದು, ಮತ್ತೆ ಅದಕ್ಕೆ ಏನಾದರೂ ತೊಂದರೆ ಆಯ್ತಪ್ಪ ಆದರೆ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಕ್ಕಂಥದ್ದು ಈ ಒಂದೇ ಸೆಲ್ ಮಾಡ್ತದೆ. ಈ ಸೆಲ್ಲಿನ ಒಳಗಡೆ ಒಂದೇ ಸೆಲ್ ಅಂದರೆ ಪೂರ್ತಿ ಸೆಲ್ ಸೆಲ್ಲೇ ಮಾಡ್ತಾ ಇದೆ ಇಲ್ಲ, ಸೆಲ್ಲಿನ ಒಳಗಡೆ ಮತ್ತೆ ಆರ್ಗನಲ್ಸ್ ಇದ್ದಾವೆ, ಆ ಆರ್ಗನಲ್ಸಿಗೆ ಏನಾಗ್ತಿದೆ ಕೆಲಸ ಅಂತಕ್ಕಂಥದ್ದು ಹಂಚುತ್ತಾ ಇದ್ದಾರೆ. ಒಂದು ಒಬ್ಬರು ಅಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ವೇಸ್ಟನ್ನು ಹೊರಗಡೆ ಹಾಕೋರು, ಇನ್ನೊಬ್ರು ಪ್ರೋಟೀನ್ ತಯಾರು ಮಾಡೋರು, ಇನ್ನೊಬ್ಬರು ಲಿಪಿಡ್ಸನ್ನು ತಯಾರು ಮಾಡ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಸೆಲ್ಲಲ್ಲಿ ಏನೇನು ಯಾವುದೇ ಇದರಿಂದ ಮಾಡಲ್ಪಟ್ಟಿದೆ, ವಾಟ್ ಈಸ್ ಅ ಸೆಲ್ ಈಸ್ ಮೇಡ್ ಅಪ್ ಆಫ್. ಸೆಲ್ ಈಸ್ ಎ ಟೈನಿ ಮಾಸ್ ಆಫ್ ಪ್ರೋಟೋಪ್ಲಾಸಮ್ ವಿಚ್ ಈಸ್ ಸರೌಂಡೆಡ್ ಬೈ ಎ ಮೆಂಬ್ರೇನ್ ಅಂಡ್ ಇಟ್ ಈಸ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಆಲ್ ಫಂಕ್ಷನ್ಸ್ ಆಫ್ ಲೈಫ್. ಅಂದರೆ ಒಂದು ಸೆಲ್ಲಿನಲ್ಲಿ ಏನಾಗಿದೆ, ಒಂದು ಸ್ವಲ್ಪ ಸಣ್ಣದಾಗಿರ್ತಕ್ಕಂಥ ಸ್ವಲ್ಪ ಏನಾಗಿದೆ ಒಂದು ಮಾಸ್ ಇದೆ, ಅಂದರೆ ಒಂದು ಒಂದು ವಸ್ತು ಅಂತಕ್ಕಂಥದ್ದು ಇದೆ, ಅದಕ್ಕೆ ನಾವು ಪ್ರೋಟೋಪ್ಲಾಸಮ್ ಅಂತ ಕರಿತಾವೆ. ಈ ಪ್ರೋಟೋಪ್ಲಾಸಮ್ ಸುತ್ತ ಏನಾಗಿದೆ ಒಂದು ಕವರಿಂಗ್ ಇದೆ, ಅದಕ್ಕೆ ನಾವು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ, ಅದರ ಫಂಕ್ಷನ್ಸನ್ನು ಕೆಲಸ ಮಾಡೋದಕ್ಕೆ ಅದು ಹೆಲ್ಪ್ ಮಾಡ್ತದೆ. ಮತ್ತು ಈ ಟಿಪಿಕಲ್ ಸೆಲ್ ಈಸ್ ಫಾರ್ಮ್ಡ್ ಬೈ ಆಫ್ ತ್ರೀ ಪಾರ್ಟ್ಸ್ ಅಂತ ಕರಿತೀವಿ. ಈ ಒಂದು ಸೆಲ್ ಅಂತಕ್ಕಂಥದ್ದು ಮೂರು ಪಾರ್ಟ್ಗಳಿಂದ ತಯಾರಾಗ್ತಾ ಹೋಗುತ್ತೆ. ಒಂದು ಪ್ಲಾಸ್ಮಾ ಮೆಂಬ್ರೇನ್ ಟು ಕ್ರಿಯೇಟ್ ಎ ಸಪರೇಟ್ ಎನ್ವಿರಾನ್ಮೆಂಟ್, ಒಂದು ಪ್ಲಾಸ್ಮಾ ಮೆಂಬ್ರೇನ್ ಇದೆ ಅದನ್ನು ಆ ಸೆಲ್ಲಿಗೆ ಒಂದು ಸಪರೇಟ್ ಎನ್ವಿರಾನ್ಮೆಂಟ್. ದೆನ್ ನ್ಯೂಕ್ಲಿಯಸ್ ಅಂತಕ್ಕಂಥದ್ದು ಇದೆ, ಇದರ ಒಳಗಡೆ ಸೆಲ್ಲಿನ ಒಳಗಡೆ ನ್ಯೂಕ್ಲಿಯಸ್ ಅಂತಕ್ಕಂಥದ್ದು ಇದೆ, ಅದು ಏನು ಈ ನ್ಯೂಕ್ಲಿಯಸ್ ಅಂತಕ್ಕಂಥ ಎಲ್ಲ ಸೆಲ್ಸಿನ ಆಕ್ಟಿವಿಟೀಸನ್ನು ಕಂಟ್ರೋಲ್ ಮಾಡ್ತಾವೆ. ನೆಕ್ಸ್ಟ್ ಸೈಟೋಪ್ಲಾಸಮ್, ಸೆಲ್ಲಿನ ಒಳಗಡೆ ಇಲ್ಲೆಲ್ಲ ಇದೆಯಲ್ಲ, ಇದನ್ನು ನಾವು ಏನಂತ ಕರಿತೀವಿ ಸೈಟೋಪ್ಲಾಸಮ್ ಪ್ರೊಸೆಸಿಂಗ್ ಮೆಟಬಾಲಿಕ್ ಮೆಷಿನರಿ. ಮೆಟಬಾಲಿಸಮ್ ಅಂದರೆ ನಾವು ತಿಂದಿರ್ತಕ್ಕಂಥ ಆಹಾರನ ತಗೊಂಡು ಅದನ್ನು ತುಂಡು ತುಂಡು ಮಾಡಿಬಿಟ್ಟು ಪುಡಿ ಪುಡಿ ಮಾಡಿ ಅದನ್ನು ಜೀರ್ಣ ಮಾಡ್ಕೊಂಡು ಅದನ್ನು ಹೀರ್ಕೊಳ್ತಕ್ಕಂಥ ಕೆಲಸ. ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಅಂತಕ್ಕಂಥದ್ದು ಏನು ಮಾಡ್ತಾ ಹೋಗುತ್ತಪ್ಪ, ಪ್ಲಾಸ್ಮಾ ಮೆಂಬ್ರೇನ್ ಅಂದರೆ ಒಂದೇ, ಸೆಲ್ ಮೆಂಬ್ರೇನ್ ಅಂದ್ರೂ ಕೂಡ ಒಂದೇ. ದಿಸ್ ಈಸ್ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಎ ಔಟರ್ ಮೋಸ್ಟ್ ಡೆಲಿಕೇಟ್ ಎಲಾಸ್ಟಿಕ್ ಮೆಂಬ್ರೇನಸ್ ಕವರಿಂಗ್ ಆಫ್ ದಿ ಸೆಲ್ ದಟ್ ಸಪರೇಟ್ಸ್ ಇಟ್ಸ್ ಕಂಟೆಂಟ್ಸ್ ಫ್ರಮ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಈಸ್ ಕಾಲ್ಡ್ ಪ್ಲಾಸ್ಮಾ ಮೆಂಬ್ರೇನ್. ಇದು ಬಹಳ ಡೆಲಿಕೇಟ್ ಆಗಿರ್ತಕ್ಕಂಥ, ಬಹಳ ಸ್ಮೂತ್ ಆಗಿರ್ತಕ್ಕಂಥ ಒಂದು ಮೆಂಬ್ರೇನು. ಏನಾಗಿದೆ, ಇಡೀ ಸೆಲ್ಲಿಗೆ ಇದು ಕವರ್ ಆಗಿದೆ. ಇದೇನು ಮಾಡ್ತಾ ಹೋಗುತ್ತೆ, ಹೊರಗಡೆ ಇರ್ತಕ್ಕಂಥ ವಸ್ತುಗಳಿಂದ ಸೆಲ್ಲಿನ ಒಳಗಡೆ ಇರ್ತಕ್ಕಂಥ ವಸ್ತುಗಳನ್ನು ಬೇರೆ ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್ ಅಂತ ಕರಿತಾ ಹೋಗ್ತೀವಿ. ಮತ್ತು ಈ ಪ್ಲಾಸ್ಮಾ ಮೆಂಬ್ರೇನ್ ಅಂತಕ್ಕಂಥದ್ದು ಸೆಲೆಕ್ಟಿವ್ಲಿ ಪರ್ಮಿಯಬಲ್, ಅಂದರೆ ಇವರಿಗೆ ಯಾರು ಬೇಕೋ ಅವ್ರನ್ನ ಮಾತ್ರ ಒಳಗಡೆ ಬಿಡ್ತಾರೆ, ಇವ್ರಿಗೆ ಬೇಕಾಗಿಲ್ದಿರ್ತಕ್ಕಂಥವ್ರನ್ನ ಅವರನ್ನು ಒಳಗಡೆ ತಗೊಳ್ಳೋದಿಲ್ಲ. ಅವರಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ವೇಸ್ಟನ್ನು ಮಾತ್ರ ಹೊರಗಡೆ ಹಾಕುತ್ತಾರೆ, ಬೇಕಿರೋದನ್ನು ಹೊರಗಡೆ ಹಾಕೋದಿಲ್ಲ. ಹಾಗಿಟ್ಟು ಅದಕ್ಕೋಸ್ಕರ ಇವರನ್ನ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್. ಅದು ಇದು ಅಂತಕ್ಕಂಥದ್ದು ಇಟ್ ಈಸ್ ಮೇಡ್ ಅಪ್ ಆಫ್ ಬೈ ಲಿಪಿಡ್ ಲೇಯರ್ ಆ್ಯಂಡ್ ಪ್ರೋಟೀನ್ಸ್ ಆರ್ ಇಂಟಿಗ್ರೇಟೆಡ್ ಇನ್ ಔಟ್ ಆ್ಯಂಡ್ ಇನ್ಸೈಡ್. ಇದು ಎರಡು ಲಿಪಿಡ್ಸಿಂದ ತಯಾರಾಗಿರ್ತಕ್ಕಂಥ ಬೈ ಲಿಪಿಡ್ ಲೇಯರ್ ಅಂತ ಕರಿತಾ ಹೋಗ್ತೀವಿ. ಹಿಂಗೆ ಇಲ್ಲಿಂದ ಲೇಯರ್ ಇಲ್ಲೊಂದು ಲೇಯರ್, ಇದರ ಒಳಗಡೆ ಇಲ್ಲಿ ಲಿಪಿಡ್ಸ್ ಲೇಯರ್ ಇದೆ, ಇಲ್ಲೂ ಲಿಪಿಡ್ ಲೇಯರ್ ಇದೆ, ಇಲ್ಲಿ ಏನಾಗಿದೆ ಇಲ್ಲೆಲ್ಲ ಪ್ರೋಟೀನ್ಸ್ ಇದ್ದಾವೆ, ಇಲ್ಲೆಲ್ಲ ಪ್ರೋಟೀನ್ಸ್ ಇದ್ದಾವೆ, ಹಿಂಗೆಲ್ಲ ಪ್ರೋಟೀನ್ಸ್ ಇದ್ದಾವೆ. ಈ ರೀತಿ ಏನಾಗಿದೆ ಸೆಲ್ ಮೆಂಬ್ರೇನ್ ಅಂತಕ್ಕಂಥದ್ದು ತಯಾರಾಗಿದೆ. ಸ್ಮಾಲ್ ಕಾರ್ಬೋಹೈಡ್ರೇಟ್ಸ್ ಆರ್ ಅಟ್ಯಾಚ್ಡ್ ಅಟ್ ಪ್ಲೇಸ್ಡ್ ಅಟ್ ಔಟರ್ ಸರ್ಫೇಸ್ ಆಫ್ ಲಿಪಿಡ್ಸ್. ಈ ಲಿಪಿಡ್ಸಲ್ಲಿ ಔಟರ್ ಸರ್ಫೇಸಲ್ಲಿ ಇಲ್ಲೆಲ್ಲ ಕಾರ್ಬೋಹೈಡ್ರೇಟ್ಸ್ಗಳಂತಕ್ಕಂಥವು ಇಲ್ಲಿ ಅಟ್ಯಾಚ್ ಆಗಿದ್ದಾವೆ, ಔಟರ್ ಸರ್ಫೇಸ್ ಆಫ್ ಲಿಪಿಡ್ಸ್ ಆ್ಯಂಡ್ ಪ್ರೋಟೀನ್ಸ್. ಅಂಡ್ ಫಂಕ್ಷನ್ಸ್, ಶೇಪ್ ಟು ಕಂಟೆಂಟ್ಸ್ ಆಫ್ ಸೆಲ್, ಮೆಕ್ಯಾನಿಕಲ್ ಬ್ಯಾರಿಯರ್, ಸೆಮಿ ಪರ್ಮಿಯಬಲ್, ಎಂಡೋಸೈಟೋಸಿಸ್, ರೆಕಗ್ನಿಷನ್ ಸೆಂಟರ್ಸ್, ಫ್ಲೋ ಆಫ್ ಇನ್ಫಾರ್ಮೇಶನ್, ಆಸ್ಮಾಸಿಸ್ಸು, ಸೆಲ್ ಕಂಟಿನ್ಯೂಟಿ, ದೆನ್ ಮಾಡಿಫೈಡ್ ಟು ಪರ್ಫಾರ್ಮ್ ಸ್ಪೆಷಲ್ ಫಂಕ್ಷನ್ಸ್ ಲೈಕ್ ಅಬ್ಸಾರ್ಪ್ಷನ್ ಇನ್ ಮೈಕ್ರೋವಿಲ್ಲೈ. ಇವು ಕೆಲಸ ಮಾಡ್ತಕ್ಕಂಥದ್ದು ಯಾವ್ಯಾವ ಕೆಲಸಗಳು ಮಾಡ್ತಾವಪ್ಪ ಅಂತ ಹೇಳಿದ್ರೆ, ಶೇಪ್ಸ್ ದಟ್ ಈಸ್ ಮೆಕ್ಯಾನಿಕಲ್ ಬ್ಯಾರಿಯರ್, ಅಂದರೆ ಹೊರಗಡೆಯಿಂದ ಏನು ವಸ್ತುಗಳು ಒಳಗಡೆ ಬರಬಾರ್ದು, ಸೆಲೆಕ್ಟಿವ್ಲಿ ಸೆಮಿ ಪರ್ಮಿಯಬಲ್, ಅವ್ರು ಏನು ಬೇಕೋ ಅದನ್ನು ಮಾತ್ರ ಒಳಗಡೆ ಕಳಿಸ್ತಾ ಹೋಗ್ತೇವೆ. ಮತ್ತು ಎಂಡೋಸೈಟೋಸಿಸ್, ತನ್ನಲ್ಲಿರ್ತಕ್ಕಂಥ ಇವನ್ನ ಅವು ತಾನೇ ಏನು ಮಾಡ್ತಾ ಹೋಗ್ತವೆ, ಜೀರ್ಣ ಮಾಡ್ಕೊಳ್ತಾ ಹೋಗ್ತವೆ. ಮತ್ತು ಇದು ಮಾಡ ದೆನ್ ರೆಕಗ್ನಿಷನ್ ಸೆಂಟರ್ಸ್, ಅದರಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸೆಂಟರ್ಗಳಿದ್ದಾವೆ,
ಮತ್ತೆ ಇನ್ಫಾರ್ಮೇಶನ್ ಅನ್ನು ಫ್ಲೋ ಮಾಡ್ತವೆ. ತನ್ನಲ್ಲಿ ಇರತಕ್ಕಂಥ ಏನಾದರೂ ಮೆಸೇಜ್ ಇದ್ರೆ ಇನ್ನೊಂದು ಪಕ್ಕದ ಸೆಲ್ ಕಳಿಸ್ತಾ ಹೋಗುತ್ತೆ, ಆಸ್ಮಾಸಿಸ್ ಮಾಡ್ತಾ ಹೋಗುತ್ತೆ, ಸೆಲ್ ಕಂಟಿನ್ಯೂಟಿ ಆಗ್ತಾ ಹೋಗುತ್ತೆ. ಅಂದರೆ ಒಂದು ಸೆಲ್ ಡಿವೈಡ್ ಆಗಿಬಿಟ್ಟು ಮತ್ತೆ ಎರಡು ಸೆಲ್ ಆಗ್ತಕ್ಕಂಥದ್ದು. ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಫಂಕ್ಷನ್ಸ್ ಅನ್ನ ಇದು ಪ್ಲಾಸ್ಮಾ ಮೆಂಬ್ರೇನ್ ಅಂತಕ್ಕಂಥ. ಪ್ಲಾಸ್ಮಾ ಮೆಂಬ್ರೇನ್ ಎ ಅಂದರೆ ಏನು ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ನೋಡ್ರಿ, ಪ್ಲಾಸ್ಮಾ ಮೆಂಬ್ರೇನ್ ಬಗ್ಗೆ ಇಲ್ಲಿ ನಾನು ಹೇಳಿದ್ವಲ್ಲ, ಬೈಲಿಪಿಡ್ ಲೇಯರ್, ಇದೊಂದು ಲೇಯರು, ಇದೊಂದು ಲೇಯರ್. ಏನಾಗಿದೆ, ಇಲ್ಲಿ ಎಲ್ಲ ಪ್ರೋಟೀನ್ಸ್ಗಳು ಹಿಂಗೆ ಸೇರ್ಕೊಂಡಿದ್ದಾವೆ. ಈ ಪ್ರೋಟೀನ್ಸ್ಗಳ ಮೇಲೆ ಇಲ್ಲೆಲ್ಲ ಕಾರ್ಬೋಹೈಡ್ರೇಟ್ಸ್ಗಳಿದ್ದಾವೆ. ಇದನ್ನು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರೀತಾರೆ. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನಾವು ನೋಡಿದಾಗ ಈ ಪ್ಲಾಸ್ಮಾ ಮೆಂಬ್ರೇನ್ ಅಂತಕ್ಕಂಥದ್ದು ಈ ರೀತಿ ಕಾಣ್ತಾವೆ. ಇದು ಒಂದು ಸೆಲ್ಲು, ಇದು ಒಂದು ಸೆಲ್ಲಿನ ಒಂದು ಇದನ್ನು ನಾವು ನೋಡ್ತಾ ಹೋಗ್ತೀವಿ. ಸೆಕ್ಷನ್ಸ್ ಸಪ್ರೇಟ್ ಸಪ್ರೇಟ್ ಮಾಡಿರ್ತಕ್ಕಂಥ ಇದನ್ನು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್, ಟ್ರಾನ್ಸ್ಪೋರ್ಟ್ ಅಕ್ರಾಸ್ ದ ಮೆಂಬ್ರೇನ್. ಈ ಮೆಂಬ್ರೇನಿನ ಮುಖಾಂತರ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಿರ್ಬೇಕು, ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥದ್ದು ಆಗ್ತಾ ಇದೆ. ಇಲ್ಲಿ ವೈ ಅಂತಕ್ಕಂಥ ಆಟಮ್ಸ್ ಇದ್ದಾವೆ, ಹೊರಗಡೆ ಇಲ್ಲಿ ಬಂದಿದ್ದಾವೆ. ಇದು ಮಧ್ಯದಲ್ಲಿರ್ತಕ್ಕಂಥದ್ದು ಮೆಂಬ್ರೇನ್ ಅಂತ ನಾವು ಇಲ್ಲಿ ಕರಿತಾ ಹೋಗ್ತೀವಿ. ಇದು ಇನ್ನರ್ ಸಲ್ಯೂಷನ್ ಒಳಗಡೆ ಇರ್ತಕ್ಕಂಥದ್ದು, ಇದು ಸೆಲ್ಲಿನ ಒಳಗಡೆ ಇರ್ತಕ್ಕಂಥದ್ದು. ಅಂದರೆ ನಾವು ನೀವು ಮನೇಲಿ ಅಬ್ಸರ್ವ್ ಮಾಡಿರ್ಬೇಕು, ನಾವು ಏನಾದರೂ ಈ ಕಡಲೆಕಾಳನ್ನು ಏನು ಮಾಡ್ತಾ ಹೋಗ್ತೀವಿ, ನಾಳೆ ಸಾಂಬಾರು ಮಾಡಬೇಕು ಇಲ್ಲ ಪಲ್ಯ ಮಾಡಬೇಕಂದ್ರೆ ಅದರಲ್ಲಿ ಅದನ್ನು ತೊಗೊಂಡೋಗ್ಬಿಟ್ಟು ನೀರಲ್ಲಿ ನೆನೆ ಹಾಕ್ತೀವಿ. ನೆನೆ ಹಾಕಿದಾಗ ಏನಾಗುತ್ತೆ, ಮಾರನೇ ದಿವಸ ನಾವು ನೋಡಿದಾಗ ಆ ಕಡಲೆಕಾಳು ಅಂತಕ್ಕಂಥದ್ದು ದಪ್ಪ ದಪ್ಪ ಆಗಿರ್ತದೆ. ಅಥವಾ ಒಣ ದ್ರಾಕ್ಷಿ ತೊಗೊಂಡು ಬಿಟ್ಟು ನೀರಿನಲ್ಲಿ ಹಾಕಿ ಒಂದು ದಿವಸ ಬಿಟ್ಟರೆ ಮಾರನೇ ದಿವಸ ಏನಾಗಿರ್ತವೆ, ಅವು ಇಷ್ಟಿಷ್ಟು ದಪ್ಪ ಆಗಿರ್ತವೆ, ನೀರೆಲ್ಲ ಒಳಗಡೆ ಹೋಗಿರ್ತದೆ. ಅಂದರೆ ಆ ಸೆಲ್ಸ್ನಲ್ಲಿ ಇರ್ತಕ್ಕಂಥ ಮೆಂಬ್ರೇನು ಏನು ಮಾಡಿದೆ, ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಆಗಿದೆ. ಅಲ್ಲಿ ಹೊರಗಡೆ ಇರ್ತಕ್ಕಂಥ ನೀರನ್ನೆಲ್ಲ ಒಳಗಡೆ ಇದು ಮಾಡ್ತಾ ಹೋಗಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತೇವೆ. ಮೆಂಬ್ರೇನ್ಸ್ ಆಕ್ಟ್ಸ್ ಆಸ್ ಎ ಫಿಸಿಕಲ್ ಬ್ಯಾರಿಯರ್ಸ್ ಬಿಟ್ವೀನ್ ದ ಆರ್ಗನಲ್ಸ್ ಆಫ್ ಎ ಸೆಲ್ ಅಂಡ್ ಇಟ್ಸ್ ಸೈಟೋಪ್ಲಾಸಮ್ ಅಂಡ್ ಈಸ್ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ತನ್ನಲ್ಲಿರ್ತಕ್ಕಂಥ ಎನ್ವಿರಾನ್ಮೆಂಟನ್ನು ಅದೇನು ಮಾಡ್ತಾ ಹೋಗುತ್ತೆ, ಒಂದು ಫಿಸಿಕಲ್ ಬ್ಯಾರಿಯರ್ ಆಗಿ ಮತ್ತು ಆರ್ಗನಲ್ಸಿಗೂ ಕೂಡ ಅದು ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಇಟ್ ಈಸ್ ಇಂಪರ್ಮಿಯಬಲ್, ದಟ್ ಈಸ್ ಸಬ್ಸ್ಟೆನ್ಸಸ್ ಡು ನಾಟ್ ಪಾಸ್ ಥ್ರೂ ದ ಮೆಂಬ್ರೇನ್. ಅಂದರೆ ಯಾವುದು ಬೇಕಾಗಿಲ್ವೋ ಅಂಥ ವಸ್ತುಗಳನ್ನು ಅದು ಒಳಗಡೆ ಬಿಡೋದಿಲ್ಲ. ಅಂಡ್ ಪರ್ಮಿಯಬಲ್ ಫಾರ್ ಬೋತ್ ಸಲ್ಯೂಟ್ ಅಂಡ್ ಸಾಲ್ವೆಂಟ್ ಕ್ಯಾನ್ ಪಾಸ್ ಥ್ರೂ. ಸಲ್ಯೂಟಿಗೂ ಪಾಸ್ ಆಗೋಕ್ಕೆ ಬಿಡುತ್ತೆ ಮತ್ತು ಸಾಲ್ವೆಂಟಿಗೂ ಕೂಡ ಪಾಸ್ ಆಗೋಕ್ಕೆ ಬಿಡ್ತದೆ. ಅಂದರೆ ಬೇಕಾಗಿರ್ತಕ್ಕಂಥ ಮಂದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಮೆಂಬ್ರೇನ್ ಪರ್ಮಿಯಬಲ್ ಟು ಸಾಲ್ವೆಂಟ್ ಬಟ್ ಪರ್ಮಿಟ್ಸ್ ಪ್ರಿವೆಂಟ್ಸ್ ಸಲ್ಯೂಟ್ಸ್ ಪಾಸೇಜ್. ಅಂದರೆ ಸೆಮಿ ಪರ್ಮಿಯಬಲ್ ಅಂತ ಹೇಳಿದಾಗ ಇಲ್ಲಿ ಮದುವೆ ಸಾಲ್ವೆಂಟನ್ನು ಮಾತ್ರ ಒಳಗಡೆ ಬಿಟ್ಟಾಗ ಸಲ್ಯೂಟನ್ನು ಮಾತ್ರ ಒಳಗಡೆ ಬಿಟ್ಬಿಟ್ಟು ಸಲ್ಯೂಟನ್ನು ಬಿಡಲಿಲ್ಲಪ್ಪ ಅಂತ ಹೇಳಿದ್ರೆ ಅದಕ್ಕೆ ಸೆಮಿ ಪರ್ಮಿಯಬಲ್ ಅಂತ ಕರಿತಾ ಹೋಗುತ್ತೆ. ಪರ್ಮಿಯಬಲ್ ಅಂತ ಹೇಳಿದಾಗ ಸಲ್ಯೂಟ್ ಮತ್ತು ಸಾಲ್ವೆಂಟ್ ಎರಡನ್ನೂ ಒಳಗೆ ಬಿಟ್ಟರೆ ಅದನ್ನು ಪರ್ಮಿಯಬಲ್ ಅಂತ ಕರಿತಾ ಹೋಗುತ್ತೆ. ಸಲ್ಯೂಟ್ ಮತ್ತು ಸಾಲ್ವೆಂಟ್ ಎರಡಕ್ಕೂ ಯಾವುದಕ್ಕೂ ಬಿಡ್ತಿಲ್ಲಪ್ಪ ಅಂತ ಹೇಳಿದ್ರೆ ಅದನ್ನು ಇಂಪರ್ಮಿಯಬಲ್. ಮೂರು ರೀತಿಯಾಗಿರ್ತಕ್ಕಂಥ ಇಲ್ಲಿ ವರ್ಡ್ಸನ್ನು ನೋಡಿ, ಒಂದು ಇಂಪರ್ಮಿಯಬಲ್, ಇನ್ನೊಂದು ಪರ್ಮಿಯಬಲ್, ಇನ್ನೊಂದು ಸೆಮಿ ಪರ್ಮಿಯಬಲ್. ಗೊತ್ತಾಯ್ತಾ? ಇನ್ನೊಂದು ಸೆಲೆಕ್ಟಿವ್ಲಿ ಪರ್ಮಿಯಬಲ್. ಅಂದರೆ ಇಫ್ ಮೆಂಬ್ರೇನ್ ಅಲೋಸ್ ದ ಪ್ಯಾಸೇಜ್ ಆಫ್ ಸಾಲ್ವೆಂಟ್ ಆ್ಯಂಡ್ ಸಮ್ ಸೆಲೆಕ್ಟೆಡ್ ಸಬ್ ಸಲ್ಯೂಟ್ಸ್. ಅಂದರೆ ಆ ಮೆಂಬ್ರೇನು, ಸೆಲ್ ಮೆಂಬ್ರೇನು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಲ್ವೆಂಟು ಮತ್ತು ಅದರಲ್ಲಿ ಬೇಕಾಗಿರ್ತಕ್ಕಂಥ ಸಲ್ಯೂಟ್ಸನ್ನು ಮಾತ್ರ ಪಾಸ್ ಮಾಡ್ತಾ ಇದ್ದರೆ ಅದಕ್ಕೆ ಸೆಲೆಕ್ಟಿವ್ಲಿ ಏನಂತ ಕರಿತಾ ಹೋಗ್ತೀವಿ, ಪರ್ಮಿಯಬಲ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ಸಲ್ಯೂಟ್ಸನ್ನು ಬಿಡ್ತಾ ಇಲ್ಲಪ್ಪ, ಬರೀ ಸಾಲ್ವೆಂಟನ್ನು ಮಾತ್ರ ಒಳಗಡೆ ಬಿಡ್ತಾ ಇದೆ ಅಂದರೆ ಸೆಮಿ ಪರ್ಮಿಯಬಲ್. ಪರ್ಮಿಯಬಲ್ ಅಂದರೆ ಎರಡನ್ನೂ ಬಿಡ್ತಾ ಇದೆ. ಇಂಪರ್ಮಿಯಬಲ್ ಅಂದರೆ ಬಿಡ್ತಾ ಇಲ್ಲ ಅಂತಕ್ಕಂಥದ್ದು ನಾವು ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಕ್ರಾಸ್ ದ ಮೆಂಬ್ರೇನ್ ಅಂತಕ್ಕಂಥದ್ದು ನಾವು ನೋಡ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಕ್ಟಿವ್ ಅಂಡ್ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಸಬ್ಸ್ಟೆನ್ಸಸ್ ಮೇ ಪಾಸ್ ಅಕ್ರಾಸ್ ದ ಮೆಂಬ್ರೇನ್ ವಿಥೌಟ್ ಆರ್ ವಿತ್ ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ. ಅಂದರೆ ಯಾವುದೇ ಒಂದು ವಸ್ತು ಮೆಂಬ್ರೇನಿನ ಮುಖಾಂತರ, ಇಲ್ಲಿ ಸೆಲ್ ಇದೆಯಪ್ಪ ಅಂತ ಹೇಳಿದ್ರೆ ಈ ಸೆಲ್ಲಿನ ಮುಖಾಂತರ ಮೆಂಬ್ರೇನಿನ ಮುಖಾಂತರ, ಇದನ್ನು ಮೆಂಬ್ರೇನ್ ನಾವು ಅಂದ್ಕೊಂಡ್ರೆ ಈ ಮೆಂಬ್ರೇನ್ ಮುಖಾಂತರ ಹಾದೋಗ್ಬೇಕಾದ್ರೆ ಏನಾಗ್ತಿದೆ, ವಿಥೌಟ್ ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ. ಇದನ್ನು ಒಳಗಡೆ ಹೋಗೋದಕ್ಕೆ ಅದಕ್ಕೆ ಎನರ್ಜಿ ಬೇಕಾಗಿರ್ಬೋದು ಅಥವಾ ಎನರ್ಜಿ ಇಲ್ದಂಗೆ ಹೊರಗಡೆ ಬರ್ಬೋದು. ಈ ರೀತಿ ಬರ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನಿಗೆ ಎರಡು ರೀತಿಯಾಗಿರ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ. ಒಂದು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟು, ಇನ್ನೊಂದು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್. ಏನಪ್ಪ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂದರೆ ಸಬ್ಸ್ಟೆನ್ಸಸ್ ಪಾಸ್ ಥ್ರೂ ದ ಮೆಂಬ್ರೇನ್ ವಿತ್ ಕನ್ಸ್ಯೂಮಿಂಗ್ ATP. ATP ಅಂದರೆ ಎನರ್ಜಿ, ಅಡಿನೋಸಿನ್ ಟ್ರೈಫಾಸ್ಫೇಟ್. ಅಂದರೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಅಂತಕ್ಕಂಥದ್ದು ಯಾವ ರೂಪದಲ್ಲಿದೆ, ಅದು ATP ರೂಪದಲ್ಲಿದೆ. ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ನ ರೂಪದಲ್ಲಿ ಈ ಶಕ್ತಿನ ಬಳಸ್ಕೊಂಡು ಯಾವುದೇ ಒಂದು ವಸ್ತು ಮೆಂಬ್ರೇನ್ ಮುಖಾಂತರ ಹಾದಿದ್ರೆ ಅದನ್ನು ನಾವೇನಂತ ಕರಿತೀವಿ, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್. ಇನ್ನೊಂದು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್, ಸಬ್ಸ್ಟೆನ್ಸಸ್ ಪಾಸ್ ದ ಮೆಂಬ್ರೇನ್ ವಿಥೌಟ್ ಕನ್ಸ್ಯೂಮಿಂಗ್ ATP.
ಅಂದರೆ ಯಾವ ವಸ್ತುಗಳು ಎನರ್ಜಿನ ಬಳಕೆ ಮಾಡ್ಕೊಳ್ಳದಿಲ್ಲಂಗೆ ಹಾಗೆ ಹಾದೋಗ್ತವೋ ಅಂಥವಕ್ಕೆ ನಾವು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್. ಇನ್ನೊಂದು ಬಲ್ಕ್ ಟ್ರಾನ್ಸ್ಪೋರ್ಟ್, ಲಾರ್ಜ್ ಅಮೌಂಟ್ ಆಫ್ ಸಬ್ಸ್ಟೆನ್ಸಸ್ ಅಂಡ್ ಫುಡ್ ಪಾರ್ಟಿಕಲ್ಸ್ ಅಕ್ರಾಸ್ ದ ಪ್ಲಾಸ್ ಮೆಮ್ರೇನ್. ಬಹಳಷ್ಟು ವಸ್ತುಗಳು ಮತ್ತು ಫುಡ್ ಪಾರ್ಟಿಕಲ್ಸು ಆ ಮೆಮ್ರೇನಿನ ಮುಖಾಂತರ ಹಾದೋಗ್ತಿದಾವಪ್ಪ ಅಂತ ಹೇಳಿದ್ರೆ ಅದನ್ನು ಬಲ್ಕ್ ಟ್ರಾನ್ಸ್ಪೋರ್ಟ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ದ ಪ್ರೋಸೆಸ್ ಆಫ್ ಬ್ರಿಂಗಿಂಗ್ ದ ಬಲ್ಕ್ ಆಫ್ ಮೆಟೀರಿಯಲ್ಸ್ ಫ್ರಮ್ ಔಟ್ಸೈಡ್ ಬೈ ಫಾರ್ಮೇಷನ್ ಆಫ್ ಎಂಡೋಸೋಮ್ಸ್ ಈಸ್ ಕಾಲ್ಡ್ ಎಂಡೋಸೈಟ್ಸ್. ಅಂದರೆ ಬ್ರಿಂಗಿಂಗ್ ದ ಬಲ್ಕ್ ಆಫ್ ಮೆಟೀರಿಯಲ್ಸ್ ಅಂದರೆ ಹೊರಗಡೆ ಇರ್ತಕ್ಕಂಥ ಮೆಟೀರಿಯಲ್ಸ್ಗಳನ್ನು ಹೊರಗಡೆ ಅದನ್ನು ತನ್ನಲ್ಲಿ ಒಳಗಡೆ ತಗೋಬೇಕು. ಅಂದರೆ ಫಾರ್ಮೇಷನ್ ಆಫ್ ಎಂಡೋಸೋಮ್ಸ್, ಒಂದು ಎಂಡೋಸೋಮ್ಸ್ ಥರ ಈ ಥರ ಮಾಡ್ಕೊಂಡ್ಬಿಟ್ಟು ಆ ಕಂಪ್ಲೀಟ್ ಎಂಡೋಸೋಮನ್ನು ಇದು ಒಳಗಡೆ ತಗೊಂಡಿರ್ತಕ್ಕಂಥ ಇದಕ್ಕೆ ನಾವೇನಂತ ಕರಿತೀವಿ, ಎಂಡೋಸೈಟೋಸಿಸ್ ಅಂತ ಕರಿತಾ ಹೋಗ್ತೀವಿ. ದೆನ್ ಬಲ್ಕ್ ಎಕ್ಸ್ಪಲ್ಷನ್ ಆಫ್ ಮೆಟೀರಿಯಲ್ಸ್ ಆ್ಯಸ್ ಇನ್ ಸೆಕ್ರೀಷನ್ ಅಂಡ್ ಎಕ್ಸ್ಕ್ರೀಷನ್ ಈಸ್ ಕಾಲ್ಡ್ ಎಕ್ಸೋಸೈಟೋಸ್, ಎಂಡೋಸೈಟೋಸಿಸ್ ಮತ್ತು ಎಂಡೋಸೈ. ಇದೇ ರೀತಿ ಹೆಂಗೆ ಒಳಗಡೆ ತಗೊಂಡಿದ್ದೋ ಇದೇ ರೀತಿ ಒಂದು ದೊಡ್ಡ ಬಲ್ಕಿಂತ ಇದರ ರೂಪದಲ್ಲಿ ಅದರಲ್ಲಿ ವೇಸ್ಟ್ ಮೆಟೀರಿಯಲ್ಸನ್ನು ಹೊರಗಡೆ ಹಾಕಿದರೆ ಅದನ್ನು ಎಕ್ಸೋಸೈಟೋಸಿಸ್. ಅರ್ಥ ಆಯ್ತಾ? ವಾಟ್ ಈಸ್ ಎಂಟೋಸೈಟೋಸಿಸ್? ದ ಪ್ರೋಸೆಸ್ ಆಫ್ ಬ್ರಿಂಗಿಂಗ್ ದ ಬಲ್ಕ್ ಆಫ್ ಮೆಟೀರಿಯಲ್ಸ್ ಫ್ರಮ್ ಔಟ್ಸೈಡ್ ಬೈ ಫಾರ್ಮೇಷನ್ ಆಫ್ ಎಂಡೋಸೋಮ್ಸ್ ಈಸ್ ಕಾಲ್ಡ್ ಎಸ್ ಎಂಡೋಸೈಟೋಸಿಸ್. ಬಲ್ಕ್ ಎಕ್ಸ್ಪಲ್ಷನ್ ಆಫ್ ಮೆಟೀರಿಯಲ್ಸ್ ಆಸ್ ಇನ್ ಎಕ್ಸೆಕ್ರೀಷನ್ ಅಂಡ್ ಎಕ್ಸ್ಕ್ರೀಷನ್ ಈಸ್ ಕಾಲ್ಡ್ ಎಕ್ಸೋಸೈಟೋಸಿಸ್ ಅಂತ ಕರಿತಾ ಹೋಗ್ತೀವಿ. ಈ ರೀತಿ ಎರಡು ರೀತಿಯಾಗಿರ್ತಕ್ಕಂಥ ಎಂಡೋಸೋಮ್ಸ್, ಎಂಡೋಸೈಟೋಸಿಸ್ ಮತ್ತು ಎಕ್ಸೋಸೈಟೋಸಿಸ್ ಅಂತ ಕಂಡು. ಇಲ್ಲಿ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್, ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ಇಲ್ಲಿ ನಾನು ಹೇಳ್ತೀವಿ. ಇದು ಲಿಪಿಡ್ ಬೈಲೇಯರ್ ಮೆಮ್ರೇನು. ಇಲ್ಲಿ ಲಿಪಿಡ್ ಇದರಲ್ಲಿ ಮಧ್ಯದಲ್ಲಿ ಏನಾಗಿದೆ, ಇಲ್ಲಿ ಪೋರ್ಸ್ ಅಂತಕ್ಕಂಥವು ಇದೆ, ಅಂದರೆ ರಂಧ್ರಗಳಿದ್ದಾವೆ ಆ ಮೆಮ್ರೇನಲ್ಲಿ. ಏನಾಗ್ತಾ ಇದೆ, ಒಂದು ವಸ್ತು ಅಂತಕ್ಕಂಥದ್ದು ಒಳಗಡೆ ಹೋಗ್ತಾ ಇದೆ ಇಲ್ಲಿ ಎಸ್ ಅಂತಕ್ಕಂಥದ್ದು, ಇನ್ನೊಂದು ಎರಡು ವಸ್ತುಗಳು ಇಲ್ಲಿ ಹೋಗ್ತಾ ಇದ್ದಾವೆ. ಒಂದು ವಸ್ತು ಒಳಗೆ ಬರ್ತಾ ಇದೆ, ಇನ್ನೊಂದು ವಸ್ತು ಈ ರೀತಿ ಇಲ್ಲಿ ನೋಡಿ ಎಸ್ ಒನ್ ಮತ್ತು ಎಸ್ ಟು ಅಂತಕ್ಕಂಥವು ಎರಡು ಒಳಗಡೆ ಬರ್ತಾ ಇದೆ. ಇಲ್ಲಿ ಎಸ್ ಒನ್ ಅಂತಕ್ಕಂಥದ್ದು ಒಂದು ಒಳಗೆ ಬರ್ತಾ ಇದೆ, ಇನ್ನೊಂದು ಹೊರಗಡೆ ಹೋಗ್ತಾ ಇದೆ. ಓಕೆನಾ? ಇದನ್ನು ಕಾಟ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಕಾಟ್ ಟ್ರಾನ್ಸ್ಪೋರ್ಟ್ ಇದನ್ನು ಎರಡು ಅಟ್ ಎ ಟೈಮ್ ಒಳಗಡೆ ಬಂದರೆ ಸಿಂಪೋರ್ಟ್ ಅಂತ ಕರಿತೀವಿ. ಒಂದು ಒಳಗೆ ಬರ್ತಾ ಇದೆ ಅದ್ರ ವಿರುದ್ಧವಾಗಿ ಇನ್ನೊಂದು ಹೊರಗಡೆ ಹೋಗ್ತಾ ಇದೆ ಅಂದರೆ ಆ್ಯಂಟಿಪೋರ್ಟ್ ಅಂತ ಕರಿತೀವಿ. ಬರೀ ಒಂದು ಮಾತ್ರ ಒಳಗೆ ಬರ್ತಾ ಇದೆ ಅಂದರೆ ಅದನ್ನು ಯೂನಿಪೋರ್ಟ್ ಅಂತ ಕರಿತಾ. ಈ ರೀತಿಯಾಗಿರ್ತಕ್ಕಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥದ್ದು ನಾವಿಲ್ಲಿ ನಾವು ನೋಡ್ತಾ ಹೋಗ್ಬೋದು. ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ಇಲ್ಲಿ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗೋದು ನೋಡಿರ್ಬೋದು ನೀವು. ಇಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಯೂನಿಪೋರ್ಟ್, ಸಿಂಪೋರ್ಟ್, ಆ್ಯಂಟಿಪೋರ್ಟ್ ಅಂತಕ್ಕಂಥದ್ದು ಕಾಟ್ ಟ್ರಾನ್ಸ್ಪೋರ್ಟ್ ಅಂತ ಕರಿತಾ ಹೋಗ್ತೀವಿ. ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟನ್ನು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ ನಾವು. ಗೊತ್ತಾಯ್ತಾ? ಯೂನಿಪೋರ್ಟಲ್ಲಿ ಇರ್ತಕ್ಕಂಥದ್ದು ಎಸ್ ಒನ್ ಮತ್ತು ಎಸ್ ಟೂನಲ್ಲಿ ಆಗ್ತಕ್ಕಂಥದ್ದು, ಆ್ಯಂಟಿಪೋರ್ಟಲ್ಲಿ ಆಗ್ತಕ್ಕಂಥದ್ದು ನಾವಿಲ್ಲಿ ಇದಿಷ್ಟು ಸ್ಲೈಡ್ಸಲ್ಲಿ ನೋಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ನಾವು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್. ನೆಕ್ಸ್ಟ್ ಬಂದುಬಿಟ್ಟು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್. ಇಲ್ಲಿ ಪ್ಯಾಸಿವ್ ಟ್ರಾನ್ಸ್ಪೋರ್ಟಲ್ಲಿ ಎರಡು ರೀತಿಯಾಗಿದೆ, ಒಂದು ಡಿಫ್ಯೂಷನ್ ಅಂತಕ್ಕಂಥದ್ದು, ಇನ್ನೊಂದು ಆಸ್ಮಾಸಿಸ್ ಅಂತ. ಏನಪ್ಪ ಡಿಫ್ಯೂಷನ್ ಅಂದರೆ, ದ ಪ್ರೋಸೆಸ್ ಆಫ್ ಮೂಮೆಂಟ್ ಆಫ್ ಸಬ್ಸ್ಟೆನ್ಸಸ್. ಸಬ್ಸ್ಟೆನ್ಸಸ್ ಅಂದರೆ ಯಾವುದು, ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್, ಫ್ರಮ್ ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ಇಟ್ಸ್ ಲೋಯರ್ ಕಾನ್ಸಂಟ್ರೇಷನ್ ಟಿಲ್ ಸ್ಪ್ರೆಡ್ ಯೂನಿಫಾರ್ಮ್ಲಿ ಇನ್ ದ ಗಿವನ್ ಸ್ಪೇಸ್ ಈಸ್ ಕಾಲ್ಡ್ ಡಿಫ್ಯೂಷನ್. ಅಂದರೆ ಏನು, ಪ್ಯಾಸಿವ್ ಟ್ರಾನ್ಸ್ಪೋರ್ಟಲ್ಲಿ ಎರಡು ರೀತಿಯಾಗಿದೆ ಅಂತ ಹೇಳಿದೆ, ಒಂದು ಡಿಫ್ಯೂಷನ್ನು, ಇನ್ನೊಂದು ಆಸ್ಮಾಸಿಸ್. ಡಿಫ್ಯೂಷನ್ ಅಂದರೆ ಏನು, ನೀವು ಮನೆಯಲ್ಲಿ ನೋಡಿರ್ಬೇಕು, ನಾವು ಮನೆಯಲ್ಲಿ ಬಟ್ಟೆ ಒಗೆದಾದ್ಮೇಲೆ ನಾವೇನು ಮಾಡ್ತೀವಿ, ನೀಲಿ ಮಾಡ್ತೀವಿ. ನೀಲಿ ಮಾಡ್ಬೇಕಾದ್ರೆ ಮೊದಲೇನು ಮಾಡ್ತೀವಿ, ಒಂದು ಬಕೆಟಲ್ಲಿ ನೀರು ತೊಗೊಳ್ತೀವಿ. ನೀರು ತೊಗೊಂಡ್ಬಿಟ್ಟು ಏನು ಮಾಡ್ತೀವಿ, ಅದಕ್ಕೆ ನೀಲಿ ಹಾಕ್ತೀವಿ. ನೀಲಿ ಹಾಕಿದಾಗ ನೀಲಿ ಏನಾಗುತ್ತೆ, ಎರಡು ಮೂರು ಡ್ರಾಪ್ಸನ್ನು ಹಾಕಿದಾಗ ನೀಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರೋದನ್ನು ನೋಡ್ತಾ ಇರ್ತೀನಿ. ಎಲ್ಲಿವರೆಗೆ ಸ್ಪ್ರೆಡ್ ಆಗುತ್ತೆ, ಎಲ್ಲ ಇಡೀ ಬಕೆಟ್ ನೀರಿನಲ್ಲಿ ಆ ಇಡೀ ನೀಲಿ ಅಂತಕ್ಕಂಥದ್ದು ಹರಡಬೇಕು. ಈ ಒಂದು ಹರಡೋದಕ್ಕೆ ನಾವೇನಂತ ಕರಿತಾ ಹೋಗ್ತೀವಿ, ಡಿಫ್ಯೂಷನ್ ಅಂತ. ದ ಪ್ರೋಸೆಸ್ ಆಫ್ ಮೂಮೆಂಟ್ ಆಫ್ ಸಬ್ಸ್ಟೆನ್ಸಸ್ ಫ್ರಮ್ ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್, ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿಂದ ಹಿಡಿದು ಎಲ್ಲಿ ಎಲ್ಲೂ ಕಡಿಮೆ ಇದೆ, ಫ್ರಮ್ ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ಇಟ್ಸ್ ಲೋಯರ್ ಕಾನ್ಸಂಟ್ರೇಷನ್ ಟಿಲ್ ಸ್ಪ್ರೆಡ್ಸ್ ಯೂನಿಫಾರ್ಮ್ಲಿ ಇನ್ ದ ಗಿವನ್ ಸ್ಪೇಸ್ ಈಸ್ ಕಾಲ್ಡ್ ಡಿಫ್ಯೂಷನ್ ಅಂತ. ಇಲ್ಲಿ ನೋಡಿದ್ರೆ ಎಕ್ಸಾಂಪಲ್ ನಾವು ಇಲ್ಲಿ ತೋರಿಸ್ತೇವೆ, ದಟ್ ಈಸ್ ದೀಸ್ ಡಿಸಾಲ್ವಿಂಗ್ ಸಾಲ್ವೆಂಟ್ ಅಂತಕ್ಕಂಥದ್ದು. ಅದೇ ರೀತಿ ಡಿಫ್ಯೂಷನ್, ಡಿಮಾನ್ಸ್ಟ್ರೇಷನ್ ಅಂತ ಕರೀನ ಇಲ್ಲಿ ನಾವು ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆನ್ಸ್ ಆಫ್ ಡಿಫ್ಯೂಷನ್ ನಾನು ಹೇಳಿದೆ ನೋಡ್ರಿ, ಇಲ್ಲಿ ಬಣ್ಣನ ಹಾಕ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದಾರೆ.
ಓಕೆ. ಅದೇ ರೀತಿ ನಾವು ನೀಲಿ ನೋಡ್ಬೋದು ಅಥವಾ ಇಂಕನ್ನು ಹಾಕ್ಬಿಟ್ಟು ಈ ರೀತಿ ನೋಡೋದು. ಇಲ್ಲೆಲ್ಲ ಭಾಳಷ್ಟು ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಇಲ್ಲಿಂದ ಏನಾಗ್ತಿದೆ, ಎಲ್ಲ ಕಡೆ ಎಲ್ಲೆಲ್ಲಿ ಕಡಿಮೆ ಇದೆ ಎಲ್ಲ ಕಡೆಯೂ ಹರಡ್ತಾ ಇದೆ. ಕಂಪ್ಲೀಟ್ ಇದು ಪೂರ್ತಿ ಅದೇ ಕಲರ್ ಆದಾಗ ಅದು ಸ್ಟಾಪ್ ಆಗ್ತದೆ. ಅಂದರೆ ಯೂನಿಫಾರ್ಮ್ ಅಲ್ಲಿ ಎಲ್ಲಿ ತೊಗೊಂಡ್ರೂ ಕೂಡ ನಿಮಗೆ ಆಕಾರ ಸಿಗ್ತಾವೆ. ಡಿಫ್ಯೂಷನ್ನಿಂದ ನಮಗೆ ಏನು ಇಂಪಾರ್ಟೆನ್ಸ್ ಅಪ್ಪ, ಇಟ್ ಹೆಲ್ಪ್ಸ್ ಇನ್ ದ ಸ್ಪ್ರೆಡ್ ಆಫ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಥ್ರೂ ಔಟ್ ಸೈಟೋಪ್ಲಾಸಮ್ ಆಫ್ ದಿ ಸೆಲ್. ಎಲ್ಲ ಸೈಟೋಪ್ಲಾಸಮಲ್ಲಿ ಅದು ಹರಡ್ತಾ ಆಗುತ್ತೆ. ಆಸ್ಮಾಸಿಸ್ ಈಸ್ ಎ ಟೈಪ್ ಆಫ್ ಡಿಫ್ಯೂಷನ್ ವೇರ್ ಓನ್ಲಿ ಸಾಲ್ವೆಂಟ್ ಈಸ್ ಅಲೋಡ್ ಟು ಡಿಫ್ಯೂಷನ್. ಇಲ್ಲಿ ಆಸ್ಮಾಸಿಸಲ್ಲಿ ಏನಾಗುತ್ತೆ ಅಂದರೆ ಬರೀ ಸಾಲ್ವೆಂಟ್ ಮಾತ್ರ ಡಿಫ್ಯೂಸ್ ಆಗುತ್ತೆ, ಆದರೆ ಇಲ್ಲಿ ಡಿಫ್ಯೂಷನಲ್ಲಿ ಬೋತ್ ಸಾಲ್ವೆಂಟ್ ಆ್ಯಂಡ್ ಸಲ್ಯೂಟ್ ಆರ್ ಡಿಫ್ಯೂಸ್ಡ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಡಿಫ್ಯೂಷನ್ ಹೆಲ್ಪ್ಸ್ ಇನ್ ಎಕ್ಸ್ಚೇಂಜ್ ಆಫ್ ರೆಸ್ಪಿರೇಟರಿ ಗ್ಯಾಸಸ್. ಈ ಡಿಫ್ಯೂಷನಿಂದ ನಮಗೇನಾಗ್ತಿದೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗ್ತಿದೆ ಬಿಟ್ವೀನ್ ದ ಸೆಲ್ಸ್ ಆ್ಯಂಡ್ ದ ಎನ್ವಿರಾನ್ಮೆಂಟ್. ನಾವು ಗಾಳಿನ ತೊಗೊಳ್ತಾ ಇದ್ದೀವಿ ಮೂಗಿನ ಮುಖಾಂತರ, ಆಕ್ಸಿಜನ್ನ ತೊಗೊಳ್ತಾ ಇದ್ದೀವಿ, ಆಕ್ಸಿಜನ್ ಒಳಗೆ ಹೋಗುತ್ತೆ, ಹೊರಗಡೆ ಏನು ಬರ್ತಾ ಇದೆ, ಕಾರ್ಬನ್ ಡೈ ಆಕ್ಸೈಡ್ ಹೊರಗಡೆ ಬರ್ತಾ ಇದೆ. ಆಕ್ಸಿಜನ್ ಒಳಗೆ ಹೋಗುತ್ತೆ, ಕಾರ್ಬನ್ ಡೈ ಆಕ್ಸೈಡ್ ಹೊರಗಡೆ ಬರ್ತದೆ. ಇದು ಯಾವ ರೀತಿಯಾದ ನಡೀತಿದೆ, ಡಿಫ್ಯೂಷನ್ ಅಂತಕ್ಕಂಥ ಇದರಿಂದ ನಡೀತದೆ. ಟ್ರಾನ್ಸ್ಪಿರೇಷನ್ ಈಸ್ ಅ ಡಿಫ್ಯೂಷನ್ ಪ್ರೋಸೆಸ್. ಅದೇ ರೀತಿ ಮರಗಳಲ್ಲಿ ಟ್ರಾನ್ಸ್ಪಿರೇಷನ್ ಅಂತಕ್ಕಂಥ ನಡೀತಾ ಇದೆ. ಏನಪ್ಪ, ಗಾಳಿ ಅಂತಕ್ಕಂಥದ್ದು ಉತ್ಪತ್ತಿ ಆಗ್ತದೆ, ಆಕ್ಸಿಜನ್ ಅವರು ಕೂಡ ಬಿಡ್ತಿದ್ದಾರೆ, ಮತ್ತೆ ಕಾರ್ಬನ್ ಡೈ ಆಕ್ಸೈಡನ್ನು ತೊಗೊಳ್ತಿದ್ದಾರೆ, ಆಕ್ಸಿಜನನ್ನು ತೊಗೊಳ್ತಿದ್ದಾರೆ ಸ್ವಲ್ಪ ಟೈಮಲ್ಲಿ, ಅವ್ರಿಗೂ ಕೂಡ ಉಸಿರಾಡೋಕ್ಕೆ ಆಕ್ಸಿಜನ್ ಬೇಕು, ಆಕ್ಸಿಜನನ್ನು ತೊಗೊಳ್ತಿದ್ದಾರೆ, ಗೊತ್ತಾಯ್ತಾ. ಈ ರೀತಿ ಇದು ಕೂಡ ಡಿಫ್ಯೂಷನ್ ಪ್ರೋಸೆಸ್ ಅಂತ. ಆ್ಯಂಡ್ ಫ್ಲವರ್ಸ್ ಸ್ಪ್ರೆಡ್ ಆರೋಮಾ. ಒಂದು ಹೂವು ಅರಳಿದೆಯಪ್ಪ ಅಂತ ಹೇಳಿದ್ರೆ ಅದರಿಂದ ಒಂದು ಸುಗಂಧ ಅಂತಕ್ಕಂಥದ್ದು ಬೀರ್ತಾ ಇದೆ, ಅದು ಕೂಡ ಡಿಫ್ಯೂಷನ್ ಪ್ರೋಸೆಸ್ಸಿಂದ ಆಗ್ತಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇದಿಷ್ಟು ಕೂಡ ಡಿಫ್ಯೂಷನ್ ಅಂತಕ್ಕಂಥದ್ದು ತಿಳ್ಕೊಳ್ತಾ ಹೋದ್ವಿ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆಸ್ಮಾಸಿಸ್ ಅಂದರೆ ಏನು ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ